Frizzlon. Frizzlon. Pitanigu, Sutanigu, ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಫ್ರೀಸ್ಲೋನ್, ಫ್ರೀಸ್ಲೋನ್. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಫ್ರೀಸ್ಲೋ, ಫ್ರೀಸ್ಲೋ. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದಾದರೆ ನಮ್ಮೆಲ್ಲರಿಗೂ ಗೊತ್ತು. ತನ್ನ ಪ್ರಿಯ ಪುತ್ರನನ್ನೇ ನಮಗೆ ದಾರಿ ಎರೆಯುವಷ್ಟರ ಮಟ್ಟಿಗೆ, ತನ್ನ ಸ್ವಂತ ಮಗನನ್ನೇ ದಾರಿ ಎರೆಯುವಷ್ಟರ ಮಟ್ಟಿಗೆ ಪ್ರೀತಿಸಿದರೆ ಎಂಬುದಾಗಿ. ಹಾಗೆ ಇನ್ನೂ ಆಳವಾಗಿ ಎಷ್ಟಾಗಿ ಪ್ರೀತಿಸಿದರೆ ಅಂದರೆ, ಸಾಧಾರಣ ಒಂದು ಮನುಷ್ಯನಲ್ಲಿ ತನ್ನ ದೈವ ಪುತ್ರರಾಗಿರುವ ಪ್ರಭು ಯೇಸುವನ್ನು ಜನ್ಮ ಕೊಡುವಂತೆ ಮಾಡಿದರು. ಒಂದು ಸಾಧಾರಣ ಸ್ತ್ರೀ, ಕನ್ಯಾದ ಸ್ತ್ರೀ ಮಾತೆಯ ಮೂಲಕವಾಗಿ ದೇವರು ತನ್ನ ಪ್ರಿಯ ಪುತ್ರರನ್ನು ಕೊಟ್ಟರು. ಇಂಥ ಅಗಾಧವಾದ ಪ್ರೀತಿ, ಇದುವೇ ದೇವರ ಪ್ರೀತಿ. ಪ್ರಿಯರೇ, ನಾವು ಪರಸ್ಪರ ನಮ್ಮ ಜೀವಿತದಲ್ಲಿ ತುಂಬ ಅನ್ಯೋನ್ಯವಾಗಿ ನಾವು ಬಾಳ್ತೇವೆ ಅಲ್ವಾ? ಒಬ್ಬರನ್ನೊಬ್ಬರನ್ನು ನೋಡಿ ಸಂತೋಷವಾಗಿ, ಒಬ್ಬರನ್ನೊಬ್ಬರನ್ನು ನೋಡಿ ಪ್ರೀತಿಯಿಂದ ಮುಗುಳ್ನಗೆ ಬೀರುತ್ತಾ, ಹೀಗೆ ನಮ್ಮ ಕಷ್ಟಗಳನ್ನು ಹಂಚಿಕೊಳ್ಳುತ್ತಾ, ನಮ್ಮ ಸಂತೋಷಗಳನ್ನು ಹಂಚಿಕೊಳ್ಳುತ್ತಾ ಜೀವಿಸುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಹಾಗೂ ನಮ್ಮ ಜೀವನವನ್ನು ಸ್ವಲ್ಪ ಪರಿಶೀಲಿಸಿ ನೋಡಿಕೊಳ್ಳುವುದಾದರೆ, ನಾವು ಯಾರನ್ನಾದರೂ ಪ್ರೀತಿಸಬೇಕು ಅಂತ ಆಸೆ ಪಟ್ಟರೆ ಯಾರನ್ನು ಪ್ರೀತಿಸ್ತೇವೆ? ಯಾರನ್ನು ಪ್ರೀತಿಸ್ತೇವೆ ನಾವು ಪ್ರೀತಿಸಲಿಕ್ಕೆ? ಒಳ್ಳೆ ಸಿರಿವಂತರನ್ನ, ಒಳ್ಳೆ ಅಪಾಯಿಂಟ್ಮೆಂಟಲ್ಲಿರೋರನ್ನ ನಾವು ನಿನ್ನೆ ಸಹ ನಾವು ಧ್ಯಾನಿಸಿದ್ದೇವೆ. ನಾವು ಯಾರನ್ನು ಪ್ರೀತಿಸಬೇಕು, ನಾವು ಯಾರನ್ನು ಪ್ರೀತಿಸ್ತೇವೆ ಎಂಬುದನ್ನು ನಾವು ನಿನ್ನೆ ಸಹ ನಾವು ಧ್ಯಾನಿಸಿದ್ದೇವೆ. ಪ್ರಿಯರೇ, ನಾವಿವತ್ತು ಹುಡುಕಿ ಹೋಗ್ತೇವೆ, ಯಾರನ್ನು ಹುಡುಕಿ ಹೋಗ್ತೇವೆ? ಅದು ಸೇಮ್, ನಮಗೆ ಬೇಕಾಗಿರೋನ್ನ ಹುಡುಕಿ ಹೋಗ್ತೇವೆ, ಸಿರಿವಂತರನ್ನ ಹುಡುಕಿ ಹೋಗ್ತೇವೆ, ಯಾರನ್ನಾದ್ರೂ ಒಬ್ಬರು ಮಿತ್ರನಾಗಿ ಮಾರ್ಪಡಿಸ್ಕೊಳ್ಬೇಕಂದ್ರೆ ನಾವು ಸೆಲೆಕ್ಟ್ ಮಾಡ್ತೇವೆ, ನಾನು ಯಾರನ್ನ ಫ್ರೆಂಡ್ ಆಗಿ ಮಾಡಬೇಕು, ನಾನು ಯಾರನ್ನ ನನ್ನ ಆತ್ಮೀಯ ಗೆಳೆಯನಾಗಿ ಸ್ವೀಕರಿಸಬೇಕೆಂಬುದನ್ನು ನಾವು ಡಿಸೈಡ್ ಮಾಡ್ತೇವೆ. ಒಳ್ಳೆಯವ್ರ ಜೊತೆನೇ ಸೇರ್ತೇವೆ, ಒಳ್ಳೆಯವರಿಂದನೇ ಇರ್ತೇವೆ, ಬಡವರ ಜೊತೆ ಸೇರೋದಿಲ್ಲ. ಎಷ್ಟು ಮಂದಿಗೆ ಬಡ ಸ್ನೇಹಿತರಿದ್ದರೆ ಹೇಳಿ ನೋಡೋಣ. ತುಂಬಾ ಕಡುಬಡತನದಲ್ಲಿರುವನು ಒಬ್ಬ ಸ್ನೇಹಿತ ನನ್ನ ಜೊತೆಯಲ್ಲಿದ್ದಾನೆ, ಅವನು ನನಗೆ ತುಂಬಾ ಪ್ರೀತಿ, ಅವನೊಳಗೆ ನಾನು ಇರುವುದು, ನಾನು ಆರಿಸಿಕೊಂಡಂತ ಒಳ್ಳೆಯ ಮಿತ್ರನು ಅವನೇ, ಮಿತ್ರಳು ಅವಳೇ ಎಂದು ಹೇಳುವರು ಎಷ್ಟು ಮಂದಿ? ಜೋಕಿಮಕ್ಕ, ಯಾರಾದರೂ ನಿಮಗೆ ತುಂಬಾ ಬಡತನದಲ್ಲಿರುವಂತಹ ಫ್ರೆಂಡ್ ಇದ್ದಾರಾ, ಫ್ರೆಂಡ್ ಮಾಡಿದ್ದೀರಾ? ಫ್ರಿಜ್ರು. ತುಂಬಾ ಬಡತನ, ಯಾರನ್ನ ಹುಡುಕಿ? ಪ್ರಿಯರೇ, ಇವತ್ತು ನಾವು ಒಂದು ಫ್ರೆಂಡ್ಶಿಪ್ ಮಾಡಬೇಕು ಅಂದ್ರೆ ಚೂಸ್ ಮಾಡ್ತೇವೆ, ಹುಡುಕ್ತೇವೆ, ಆಯ್ಕೆ ಮಾಡ್ತೇವೆ. ಕಡುಬಡತನದಲ್ಲಿರೋರನ್ನ ಸಾಧಾರಣ 90% ಇವತ್ತು ಫ್ರೆಂಡ್ಶಿಪ್ ಮಾಡೋದಿಲ್ಲ, 95% ಫ್ರೆಂಡ್ಶಿಪ್ ಮಾಡೋದಿಲ್ಲ. ಡಿಗ್ನಿಟಿ ನೋಡ್ತೇವೆ, ಡಿಗ್ನಿಟಿ. ಇವತ್ತಿನ ಸಮಾಜ ಹೇಗಿದೆ ಅಂದ್ರೆ, ತನ್ನ ಎತ್ತ ತಂದೆಯನ್ನು ಸಹ ಪರಿಚಯಿಸದಂತ ಸಮಾಜವಾಗಿದೆ. ನಿನ್ನ ತಂದೆ ಏನ್ ಕೆಲಸ ಮಾಡ್ತಾರೆ ಅಂತ ಒಂದು ವಿದ್ಯಾರ್ಥಿಯನ್ನ ಕೇಳಿದ್ದೆ, ಆದರೆ ಅವನು ಅಥವಾ ಆಕೆ ತನ್ನ ತಂದೆಯ ಕೆಲಸವನ್ನು ಸಹ ಹೇಳಿಕೊಳ್ಳಲು ನಾಚಿಕೊಳ್ಳುತ್ತಾರೆ. ಅಯ್ಯೋ, ನನ್ನ ಅಪ್ಪ, ನನ್ನ ಡ್ಯಾಡಿ, ನನ್ನ ಡ್ಯಾಡಿ ಮನೆಯಲ್ಲಿ, ಆದರೆ ಹಣಕ್ಕೆ ಡ್ಯಾಡಿ, ಫೀಸ್ಗೆ ಡ್ಯಾಡಿ, ಎಲ್ಲ ಅವಶ್ಯಕತೆಗೆ ಡ್ಯಾಡಿ,
ಅಪ್ಪ. ಆದರೆ ಅದೇ ಶಾಲೆಯಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ, ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿ ಕೆಲಸ ಮಾಡುವಾಗ ನಿನ್ನ ತಂದೆ ಏನು ಕೆಲಸ ಮಾಡ್ತಾರೆ? ಎದೆ ತಟ್ಟಿ ನಮ್ಮಪ್ಪ ಕಡಲೆಕಾಯಿ ಮಾರ್ತಾರೆ ಎಂಬುದಾಗಿ ಹೇಳುವರೆಷ್ಟು ಮಂದಿ, ನಮ್ಮಪ್ಪ ಫುಟ್ಪಾತಲ್ಲಿ ಚಪ್ಪಲಿ ಮಾರ್ತಾರೆ ಅಂತ ಹೇಳುವರೆಷ್ಟು ಮಂದಿ, ನನ್ನಪ್ಪ ರಸ್ತೆಯಲ್ಲಿ ಕುಕ್ಕಿಯನ್ನು ಹೊತ್ತುಕೊಂಡು ಮಾರಾಟ ಮಾಡ್ತಾರೆ ಎಂಬುದೆಷ್ಟು ಜನ, ನಮ್ಮಪ್ಪ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾರೆ ಅಂತ ಎಷ್ಟು ಮಂದಿ, ನಮ್ಮಪ್ಪ ಪೇಂಟ್ ಹೊಡಿತಾರೆ ಕೂಲಿಗೆ ಅಂತ ಹೇಳುವರೆಷ್ಟು ಮಂದಿ, ನಮ್ಮಪ್ಪ ಮಣ್ಣು ಹೊರುತ್ತಾರೆ ಕಲ್ಲು ಹೊರುತ್ತಾರೆ ಎಂಬರು ಎಷ್ಟು ಮಂದಿ. ಅಪ್ಪನ ಕೆಲಸ ಹೇಳಲಿಕ್ಕೆ ನಾಚಿಕೆ. ಆದರೆ ನನ್ನ ಅಪ್ಪನನ್ನು ತುಂಬಾ ಪ್ರೀತಿಸ್ತಾನೆ. ಆದರೆ ಆ ಅಪ್ಪ ತನ್ನ ಮಗನನ್ನು ಪ್ರೀತಿಸುವುದಕ್ಕಾಗಿ, ತನ್ನ ಮಗಳನ್ನು ಪ್ರೀತಿಸುವುದಕ್ಕಾಗಿ, ತನ್ನ ಹೆಂಡತಿಯನ್ನು ಪ್ರೀತಿಸುವುದಕ್ಕಾಗಿ ಹಗಲು ರಾತ್ರಿ ಅವನು ವಿಶ್ರಮವಿಲ್ಲದೆ ದುಡಿಯುತ್ತಾನೆ. ತಾಯಿ 9 ತಿಂಗಳು ಗರ್ಭದಲ್ಲಿ ಇಡುತ್ತಾಳೆ ಅಷ್ಟೇನೆ, 1 ವರ್ಷ ಅವಳು ತನ್ನ ಮೊಲೆ ಹಾಲನ್ನು ಕೊಡುತ್ತಾಳೆ ಅಷ್ಟೇನೆ, 1-1.5 ವರ್ಷ ಕಾಲ. ಆದರೆ ತಂದೆಯಾದವನು ಸಾಯುವ ತನಕ ತನ್ನ ಹೃದಯದಲ್ಲಿ ಹೊರುತ್ತಾನೆ ತನ್ನ ಮಕ್ಕಳನ್ನ, ತನ್ನ ಹೆಂಡತಿಯನ್ನ. ಅದೇ ತಂದೆ ತಾಯಿ 1.5 ವರ್ಷ ತನ್ನ ಎದೆ ಹಾಲನ್ನು ಕೊಡುವುದಾದರೆ, ಒಂದು ತಂದೆ ತನ್ನ ರಕ್ತದ ಬೆವರನ್ನು ಅರಿಸಿ ಸಾಯುವವರೆಗೂ ಸಾಕುತ್ತಾರೆ. ತನ್ನ ಶ್ರಮದ ಹಾಲನ್ನ, ರಕ್ತದ ಬೆವರಿನ ಹಾಲನ್ನು ಕೊಟ್ಟು ತನ್ನ ಹೆಂಡತಿಯನ್ನ, ತನ್ನ ಮಗನನ್ನ, ಮಗಳನ್ನ ಸಾಕ್ತಾರೆ. ಆದರೆ ಈ ಲೋಕ ಏನ್ ಹೇಳುತ್ತದೆ? ತಾಯಿಯೇ ದೇವರು. ಹೌದು, ನಾನು ಅದಕ್ಕೆ ವಿವಾದವನ್ನು ಮಾಡ್ತಾ ಇಲ್ಲ. ಈ ವಿಷಯದಲ್ಲಿ ನನಗೂ ತಾಯಿ ಅಂದರೆ ಜೀವನೇ, ನಿಮಗೂ ತಾಯಿ ಅಂದರೆ ಜೀವನ. ಆದರೆ ಎಲ್ಲವನ್ನು ಕೊಡುವಂತಹ ತಂದೆಯನ್ನ ಸಮೂಹ ಮರೆತು ಬಿಡುತ್ತದೆ, ನೀವು ಸಹ ಮರೆತು ಹೋಗ್ತೀರಿ. ತುತ್ತು ಕೊಡುವ ತಾಯಿಯನ್ನು ಮಾತ್ರ, ಎದೆಹಾಲುಣಿಸಿದ ತಾಯಿಯನ್ನು ಮಾತ್ರ ಸ್ಮರಿಸುತ್ತೀರಿ. ಆದರೆ ನಿನ್ನ ತಾಯಿ ತುತ್ತನ್ನು ಕೊಡುತ್ತಾಳೆ ಎಂಬುದಾದರೆ, ನಿನ್ನ ತಾಯಿ ನಿನಗೆ ಎದೆಹಾಲನ್ನು ಕೊಡುತ್ತಾಳೆ ಅಂದರೆ, ಅದು ನಿನ್ನ ತಂದೆಯ ರಕ್ತ, ನಿನ್ನ ತಂದೆಯ ಶ್ರಮ, ನಿನ್ನ ತಂದೆಯ ದುಡಿತ, ನಿನ್ನ ತಂದೆಯ ಪ್ರೀತಿ, ನಿನ್ನ ತಂದೆಯ ಪ್ರೀತಿ. ಯಾಕೆ ನಿನ್ನ ತಂದೆಯನ್ನು ಎಣಿಸುವುದಿಲ್ಲ? ನಿನ್ನ ತಂದೆಯನ್ನು ಎಷ್ಟರ ಮಟ್ಟಿಗೆ ನಾನು ನೀನು ಎಣಿಸುತ್ತಾ ಇದ್ದೇನೆ? ತಂದೆಯ ನೋಡಿ, ಒಂದು ಅರಕಲು ಬಟ್ಟೆಯನ್ನು ನೋಡಿ ಸಮೂಹದಲ್ಲಿ ಅಪ್ಪ ಎಂದು ಕರೆಯಲು ನಾಚಿಕೊಳ್ಳುವಂತಹ ಸಂದರ್ಭ. ತಂದೆಯು ಕಸವನ್ನು ಹೊತ್ತುಕೊಳ್ಳುವಾಗ, ತಿಪ್ಪೆಯನ್ನು ತೆಗೆದುಕೊಂಡು ಹೋಗುವಾಗ, ಕಸ ಗುಡಿಸಿ ಹೋಗುವಾಗ, ವಾಚ್ಮೆನ್ ಆಗುವಾಗ, ಒಂದು ತೊಪ್ಪಿಯನ್ನು ಹಾಕಿ ಕುಳಿತುಕೊಳ್ಳುವಾಗ ನನ್ನ ಅಪ್ಪ ಎಂದು ಹೇಳಿಕೊಳ್ಳಲು ನಾಚಿಕೆ. ಜೀವನವಿಡೀ ನಿನ್ನನ್ನು ತೋಳಿನಲ್ಲಿ ತಾಯಿ, ಹೌದು ಗರ್ಭದಲ್ಲಿ ಹೊತ್ತಳಾದರೆ ನಿನ್ನ ತಂದೆ, ನಿನ್ನ ಗಂಡ, ನೀನು ವಿವಾಹವಾದ ದಿನದಿಂದ ನಿನ್ನ ಗರ್ಭದಲ್ಲಿ ಒಂದು ತನ್ನ ಜೀವವನ್ನು ಕೊಟ್ಟು ಅದನ್ನು ಪೋಷಿಸಲು ನಿನ್ನನ್ನು ಒಂದು ಪೋಷಕಿಯಾಗಿ ಮಾರ್ಪಡಿಸಿ ಹುಟ್ಟುವವರೆಗೂ, ಹಾಗೂ ಹುಟ್ಟಿದ ಬಳಿಕವೂ ಸಾಯುವವರೆಗೂ ನನ್ನ ಮಗಳು, ನನ್ನ ಮಗನು, ನನ್ನ ಹೆಂಡತಿ ಎಂದು ತನ್ನ ಹೃದಯದಲ್ಲಿ ಒತ್ತುಕೊಂಡು ಮೈಲಿಗಲ್ಲಾಗಿ ಹಗಲು ರಾತ್ರಿ ದುಡಿದು ಕಣ್ಣೀರಿನಿಂದ, ಹಸಿವಿನಿಂದ, ಸಾಲದಿಂದ, ಬಡ್ಡಿಗಾರನಾಗಿ, ದಾರಿದ್ರ್ಯನಾಗಿ, ವಂಚಿತನಾಗಿ ಉಗುಳಿಸಿಕೊಳ್ಳುತ್ತಾ, ಸುಳ್ಳುಗಾರ ಎನಿಸಿಕೊಳ್ಳುತ್ತಾ, ದುಷ್ಟ ಎಂದು ಎಣಿಸಿಕೊಳ್ಳುತ್ತಾ, ದೂಷಣೆಗೆ ಒಳಗಾಗುತ್ತಾ, ನಿಂದನೆಗೆ ಒಳಗಾಗುತ್ತಾ, ನಿನ್ನನ್ನು, ನಿನ್ನ ತಾಯಿಯನ್ನು ಸಾಕಿ ಸಲಹುವಂತಹ ನಿನ್ನ ತಂದೆಯ ಪ್ರೀತಿಯನ್ನು ನೀನು ಎಂದಿಗೂ ಎಂದಾದರೂ ಚಿಂತಿಸಿದ್ದುಂಟೆ? ಚಿಂತಿಸುತ್ತುಂಟೆ? ತಂದೆಯು ಕೊಡದಿರುವಾಗ ದೂಷಣೆಯನ್ನು ಮಾತ್ರ ನಾವು ನೋಡುತ್ತೇವೆ. ತಂದೆ ಎಲ್ಲಿಂದ ಕೊಡುತ್ತಾನೆ ಎಂಬುದಾಗಿ ಚಿಂತಿಸುವುದಿಲ್ಲ. ನಮ್ಮಪ್ಪ ಕೊಡಲಿಲ್ಲ, ನಮ್ಮಪ್ಪ ಸರಿ ಇಲ್ಲ, ಅಯ್ಯೋ ಮಗ ನನ್ನ ಕೈಲಿ ಇಷ್ಟ ಆಗುದಿಲ್ಲ, ಮತ್ತಿನ್ನೆಲ್ಲಿ ಹೋಗಲಿ, ಆಯ್ತು ಕೊಡ್ತೇನೆ, ಬೇಸರ ಮಾಡಬೇಡ, ಸ್ವಲ್ಪ ಸ್ವಲ್ಪ ಕೊಡ್ತೇನೆ, ನನಗೆ ಆಗುದಿಲ್ಲ, ಈಗಲೇ ಬೇಕು. ಅಪ್ಪ ಕೊಟ್ಟರೆ ಒಳ್ಳೆಯವನು, ಕೊಡದೇ ಇದ್ದರೆ ತುಂಬಾ ಕೆಟ್ಟವನು. ನಮ್ಮಪ್ಪ ಸರಿ ಇಲ್ಲ, ಪಕ್ಕದ ಮನೆಯವರನ್ನು ನೋಡಿ, ಅವನು ಎಷ್ಟು ಒಳ್ಳೆಯ ಅಪ್ಪ. ನಿನಗೆ ಜನ್ಮ ಕೊಟ್ಟಿದ್ದು ಪಕ್ಕದ ಮನೆಯವರ ಅಥವಾ ನಿನ್ನ ತಂದೆಯ? ಕಲ್ಲನ್ನು ಕುಯ್ದು, ಮಣ್ಣನ್ನು ತೆಗೆದು, ಕಲ್ಲನ್ನು ಕುಯ್ದು, ಇಟ್ಟಿಗೆಯನ್ನು ಮಾರಿ, ತಲೆಯಲ್ಲಿ ಒತ್ತುಕೊಂಡು ನಡೆದು
ಹೊತ್ತು ಲಾರಿಯಲ್ಲಿ ಹಾಕಿ ಹೊತ್ತು ಕೆಳಗಿಳಿಸಿ ತನ್ನ ಬಟ್ಟೆಯಿಂದ ತೆಗೆದು ಮುಖವನ್ನು ಒರೆಸುತ್ತಾ ಅಯ್ಯೋ ಉಷ್ ಎಂಬುದಾಗಿ ಕುಳಿತು ಕುಡಿಯುವ ಗಂಜಿಯನ್ನು ಕುಡಿದು ಮತ್ತೆ ಬಿಸಿಲಿನ ತಾಪದಲ್ಲಿ ಕಲ್ಲನ್ನು ಓರುವ ತಂದೆ ಎಂದಿರ ತಂದೆಯನ್ನು ನೀನು ಹೇಳಿಕೊಳ್ಳಲು ತಂದೆ ಎಂದು ನಿನ್ನ ತಂದೆಯನ್ನು ಹೇಳಿಕೊಳ್ಳಲು ಎಷ್ಟು ನಾಚಿರಬಹುದು ಯೋಚಿಸಬೇಕು. ಪ್ರಿಯರೇ, ಪ್ರೀತಿ ಹೇಳಿಕೊಳ್ಳಲು ನಾಚಿಕೆ, ಹೇಳಿಕೊಳ್ಳಲು ನಾಚಿಕೆ. ಒಂದು ದಿನ ರೋಗಿಯಾಗಿ ಆಸ್ಪತ್ರೆಯಲ್ಲಿ ಒಂದು ತಂದೆ ಮಲಗಿದ್ದಾನೆ. ನಾನು ಆತನನ್ನು ಸಂಧಿಸಲು ಹೋಗಲಿಲ್ಲ, ಆದರೆ ಬೇರೆ ವ್ಯಕ್ತಿನ ನಾನು ಸಂಧಿಸಲು ಹೋಗುವಾಗ ಈ ತಂದೆ ಮೈಯೆಲ್ಲ ಆ ಬಟ್ಟೆ ಕಂಬಳಿಯನ್ನ ಕೆಂಪು ರಗ್ಗನ್ನ ಆಸ್ಪತ್ರೆಯಲ್ಲಿ ಒದ್ದುಕೊಂಡು ಗಡಗಡನೆ ನಡುಗುತ್ತಾ ಒಬ್ಬನೇ ಮಲಗಿದ್ದಾರೆ. ನಾನು ಆ ಮಗನನ್ನು ನೋಡುವಾಗ ಹತ್ತಿರ ಹೋದೆ. ಅಯ್ಯ, ಏನಾಯಿತು? ಅಯ್ಯೋ, ನನ್ನ ಕೈಲಿ ನೋವು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಚಳಿ ಆಗ್ತಾ ಇದೆ. ಯಾಕೆ, ಏನಾಯ್ತು? ನಿಮಗೆ ಯಾರು, ಕುಟುಂಬದಲ್ಲಿ ಯಾರು ಇಲ್ಲವೇ? ಇದ್ದಾರೆ. ಪತ್ನಿ ಇಲ್ಲವೇ? ಇದ್ದಾರೆ. ಮಕ್ಕಳಿಲ್ಲವೇ? ಇದ್ದಾರೆ. ಹಾಗಾದ್ರೆ ಯಾಕೆ ನೀವು ಏಕಾಂಗಿಯಾಗಿದ್ದೀರಿ? ಅತಂದು ಹೇಳುತ್ತಾನೆ, ಅಯ್ಯೋ ಅಯ್ಯ, ನಾನು ದುಡಿದುಕೊಂಡು ಹೋಗಿ ಕೊಟ್ಟರೆ ಮಾತ್ರ ನನ್ನ ಹೆಂಡತಿ ನನ್ನ ಪ್ರೀತಿಸ್ತಾಳೆ, ಹಾಗೂ ನನಗೂ ಒಂದು ತುತ್ತನ್ನು ಕೊಡುತ್ತಾಳೆ. ನಾನು ದುಡಿಯದೆ ಹೋದರೆ ನನ್ನ ಹೆಂಡತಿ ನನ್ನನ್ನು ತಿರಸ್ಕರಿಸುತ್ತಾಳೆ. ನನ್ನ ಮಕ್ಕಳಿಗೆ ನಾನು ತೆಗೆದುಕೊಂಡು ಹೋಗಿ ಅವರು ಕೇಳಿದನ್ನೆಲ್ಲ ಕೊಡುವಾಗ ಅವರು ನನ್ನನ್ನು ಅಪ್ಪಾ ಎಂದು ಕರೆಯುತ್ತಾರೆ. ಆದರೂ ಎಂದಿಗೂ ಹೇಳುತ್ತಾರೆ, ನಮ್ಮಪ್ಪ ಸರಿಯಿಲ್ಲ, ನಮ್ಮಪ್ಪ ಕೋಪಿಸ್ತ ಎಂಬುದಾಗಿ ನನ್ನನ್ನು ಹೇಳುತ್ತಾರೆ. ಅದಕ್ಕೆ ನಾನು ಕೇಳಿದೆ, ಸರಿ ಆಯ್ತು, ಆದರೆ ಈಗ ಯಾಕೆ ನೀವು ಆಸ್ಪತ್ರೆಯಲ್ಲಿ ಏಕಾಂಗಿ ಆಗಿದ್ದೀರಿ? ನಾನೇನು ಮಾಡಲಿ? ನನ್ನ ಹೆಂಡತಿ ರೋಗಿಯಾಗಿದ್ದಾಳೆ, ನನ್ನ ಮಗಳು ಓದುತ್ತಾ ಇದ್ದಾಳೆ ಶಾಲೆಯಲ್ಲಿ, ಅವಳಿಗೆ ಬರೋ ತಿಂಗಳು ನಾನು ಫೀಸ್ ಅನ್ನು ಕಟ್ಟಬೇಕು, ನನಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನನ್ನ ಹೆಂಡತಿ ಬೇಕಾಗಿರುವ ಮನೆಗೆ ಬೇಕಾಗಿರೋದೆಲ್ಲವನ್ನು ಕೇಳುತ್ತಾಳೆ, ಐಷಾರಾಮಿಯಾಗಿ ಅವಳು ಜೀವಿಸಬೇಕೆನ್ನುತ್ತಾಳೆ, ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ನಾನೇನು ಮಾಡುವುದು ಗೊತ್ತಿಲ್ಲ. ನನಗೆ ಹಣದ ಕೊರತೆ ಬರುವಾಗ ನಾನು ಈ ಆಸ್ಪತ್ರೆಯಲ್ಲಿ ಬಂದು ನಾನು ದಾಖಲಾಗುತ್ತೇನೆ. ನಾನು ಆಸ್ಪತ್ರೆಗೆ ಬಂದು ಪ್ರತಿ ಸಾರಿ ನಾನು ನನ್ನ ರಕ್ತವನ್ನು ಕೊಡುತ್ತೇನೆ. ನಾನು ಕೇಳುವವರಿಗೆ ರಕ್ತವನ್ನು ಕೊಡುವಾಗ ಅವರು ನನಗೆ 800 ರೂಪಾಯಿ ಹಣವನ್ನು ಕೊಡುತ್ತಾರೆ. ಅದರಿಂದ ತಿಂಗಳಿಗೆ ಒಮ್ಮೆ 2 ಸಾರಿ ಆದರೂ ನನ್ನ ರಕ್ತವನ್ನು ನಾನು ಕೊಡಲು ಬರುತ್ತೇನೆ. ಆದರೆ ಈಗ ರಕ್ತವನ್ನು ಕೊಟ್ಟು ಕೊಟ್ಟು ನನಗೆ ಸಹಿಸಲಾಗುತ್ತಾ ಇಲ್ಲ, ನನಗೆ ಸಹಿಸಲಾಗುತ್ತಾ ಇಲ್ಲ. ಅನಾರೋಗ್ಯವಾಗಿ ದುಡಿಯಲು ನನಗೆ ಕಷ್ಟವಾಗುತ್ತಾ ಇದೆ. ನಾನೇನು ಮಾಡುವುದೆಂದು ನನಗೆ ಗೊತ್ತಿಲ್ಲ. ತಂದೆಯ ರೋದನ. ತಂದೆ ಒಂದು ಹೆಣ್ಣನ್ನ ವಿವಾಹವಾದ ಕಾರಣ, ಆ ಹೆಣ್ಣಿನೊಂದಿಗೆ ಪ್ರೀತಿಯಿಂದ ಬೆರೆತ ಕಾರಣ, ಆ ಪ್ರೀತಿಯಿಂದ ಬೆರೆತು ತನ್ನ ವಂಶವನ್ನು ಬಿತ್ತಿದ ಕಾರಣ, ಒಂದು ಜನ್ಮ ಒಂದು ಜೀವವನ್ನ ಈ ಲೋಕಕ್ಕೆ ಬರುವಂತೆ ಮಾಡಿದ ಕಾರಣ, ಆ ತಂದೆ ಅಂದಿನಿಂದ ಸಾಯುವ ದಿನದವರೆಗೂ ತನ್ನ ಕುಟುಂಬಕ್ಕಾಗಿ, ತಾನು ಜನ್ಮ ಕೊಟ್ಟ ಮಗುವಿಗಾಗಿ, ಹೆಂಡತಿಗಾಗಿ ಹಗಲು ರಾತ್ರಿ ದುಡಿದು ದುಡಿದು ಸತ್ತು ಹೋಗುತ್ತಾನೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ತಂದೆಯೊಬ್ಬ ಕೂಲಿಗಾರ ಎಂದು ಹೇಳಿದುಂಟ? ನಿನ್ನ ತಂದೆಯ ಒಂದು ಕೂಲಿಯ ಕೆಲಸವನ್ನು ಕುರಿತು ನೀನು ಸಂತೋಷವಾಗಿ ಹೇಳಿಕೊಂಡದ್ದುಂಟ? ನನ್ನ ತಂದೆ ಇಂತಹ ಒಂದು ಕೆಲಸವನ್ನು ಮಾಡಿ ನನ್ನನ್ನು ಸಾಕಿ ಎಂದು ಪದವೀಧರನಾಗಿ ಮಾರ್ಪಡಿಸಿದರು, ನನ್ನ ತಂದೆ ಇಲ್ಲದಿದ್ದರೆ ನಾನು ಇಂದು ಈ ಲೋಕದಲ್ಲಿ ಈ ಸ್ಥಾನವನ್ನು ಪಡೆಯುತ್ತಿರಲಿಲ್ಲ, ನನ್ನ ತಂದೆ ಇಲ್ಲದಿದ್ದರೆ ನಾನು ಇವತ್ತು ಈ ಒಂದು ಸ್ಥಾನದಲ್ಲಿ ಇರುತ್ತಾ ಇರಲಿಲ್ಲ ಎಂಬುದಾಗಿ ಎಂದಾದರೂ ನೀವು ಹೇಳಿದ್ದುಂಟೆ? ಯೋಚಿಸಬೇಕು ಪ್ರಿಯರೇ, ಯೋಚಿಸಬೇಕು.
ಇದು ಕೌಟುಂಬಿಕವಾಗಿ ಪ್ರಾಪಂಚಿಕವಾಗಿ ನಾವು ಚಿಂತಿಸುವ ಪ್ರೀತಿ. ತಂದೆಯ ಬಗ್ಗೆ ಹೇಳಲಿಕ್ಕೆ ಎಷ್ಟೋ ನಿದರ್ಶನಗಳಿದೆ, ಹೇಳ್ಬೋದು. ಇರಲಿ, ನಾವು ಸೆಷನ್ನಲ್ಲಿ ಹೋಗುವ ಮತ್ತೆ ಪ್ರೀತಿ. ಹೀಗೆ ನಾವು ಆಯ್ಕೆ ಮಾಡಿಕೊಂಡು, ನಾನು ನೋಡಿದೆ ಈ ಮದ ತಂದೆ ನೋಡುವ ಕೆಲವರನ್ನ ನೋಡಿ ಹೇಳ್ತೇವೆ, ಅಯ್ಯೋ ಇವ್ರು ನಮ್ಮ ಅಪ್ಪ ಬೀಗಿದ್ರೆ ಚೆನ್ನಾಗಿರೋದು, ಒಳ್ಳೆ ಕಾರು, ಒಳ್ಳೆ ಹ್ಯಾಂಡ್ಸಮ್ ಆಗಿ ಇದ್ಕೊಂಡು ಒಳ್ಳೆ ಚೆನ್ನಾಗಿರುವಂಥ ವ್ಯಕ್ತಿಗಳನ್ನ ನೋಡಿ ಕೆಲವಂಥ ಅವಿವೇಕಿಗಳು ಹೇಳ್ದು, ಅಯ್ಯೋ ಇವ್ರು ನಮ್ಮ ಡ್ಯಾಡಿ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಅಯ್ಯೋ ನಮ್ಮ ಡ್ಯಾಡಿ ಹೀಗೆ ನಮ್ಮ ಡ್ಯಾಡಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಎಂತಹ ದುಷ್ಟತನದ ನೀಚ ಚಿಂತನೆಗಳು ಮನುಷ್ಯನಲ್ಲಿ ಬರುತ್ತದೆ. ಪಕ್ಕದ ನೀವು ಇದ್ದೀರಿ, ನೀವು ಯಾಕೆ ಬೇಕು ಎತ್ಬಿಟ್ರಿ, ಪಕ್ಕದ ಮನೆಯವ್ರು ನೋಡಿ ಎಷ್ಟು ಒಳ್ಳೆಯವರು, ಆ ಅಂಕಲ್ ಅವ್ರ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಹಗಲು ರಾತ್ರಿ ತನ್ನ ಕುಟುಂಬಕ್ಕಾಗಿ ತನ್ನ ದೇಹವನ್ನು ಚಪ್ಪಲಿಯಾಗಿ ಮಾಡಿ ನಡೆಯುವಂತಹ ಎಷ್ಟೋ ತಂದೆ ತಾಯಂದಿರು ಈ ಲೋಕದಲ್ಲಿದ್ದಾರೆ. ನಿಮ್ಮ ತಂದೆ ತಾಯಂದಿರು ಹಾಗೆ ಇರಬಹುದು ಗೊತ್ತಿಲ್ಲ ನನಗೆ, ಆದರೂ ನಿನ್ನ ತಂದೆಯ ದುಡಿತದ ಶ್ರಮದ ಫಲ, ತ್ಯಾಗದ ಶ್ರಮದ ಫಲ, ಬೆವರಿನ ಶ್ರಮದ ಫಲ, ರಕ್ತದ ಶ್ರಮದ ಫಲ, ನೀನು ಇವತ್ತು ಈ ಲೋಕದಲ್ಲಿ ಒಂದು ಸ್ಥಾನದಲ್ಲಿದ್ದೀಯ ನನ್ನ ಸಹೋದರ ಸಹೋದರಿ. ನಾವು ಮೂರನೆಯ ಭಾಗವಾಗಿ ನಾವು ಚಿಂತಿಸುವುದಾದರೆ, ನಾವಿವತ್ತು ಯಾರನ್ನ ಹಿಂಬಾಲಿಸಿ ಹೋಗ್ತೇವೆ ನೋಡಿ, ಇವತ್ತಿನ ಶುಭ ಸಂದೇಶವನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಇವತ್ತು ಹುಡುಕಿ ಹೋದರು ಯಾರನ್ನ ಅಂದರೆ, ಒಬ್ಬ ಸುಂಕ ವಸೂಲಿಗಾರನ್ನ ಹುಡುಕಿ ಹೋದರು. ಸುಂಕ ವಸೂಲಿಗಾರ ಅಂದರೆ ಅವನು ತುಂಬಾ ಪಾಪಿಷ್ಟ ಎಂಬುದಾಗಿ ಅವನನ್ನು ಎಲ್ಲರೂ ಶಪಿಸ್ತಾ ಇದ್ರು. ಸುಂಕ ವಸೂಲಿಯವನು ಅಂದ್ರೆ ಅವನು ತುಂಬಾ ಪಾಪಿಷ್ಟ ಅಂದ್ರೆ ಕೊಳ್ಳೆ ಹೊಡೆಯವನು, ಹೆಚ್ಚಾದ ತೆರಿಗೆಯನ್ನು ತೆಗೆದುಕೊಳ್ಳುವವನು. ರೋಮ್ ಚಕ್ರಾಧಿಪತಿಯಲ್ಲಿ ಹೋಗಿ ಅವನು ಹರಾಜ್ ಹಾಕಿದನ್ನ ಅವನು ಒಪ್ಪಿಕೊಂಡು ಅದನ್ನು 3 ಪಟ್ಟು 4 ಪಟ್ಟು 5 ಪಟ್ಟಿಗೆ ಸುಂಕವಾಗಿ ತೆಗೆದುಕೊಳ್ಳುತ್ತಾ ಇದ್ದವನು. ಸುಂಕ ವಸೂಲಿಗಾರ ಯೇಸು ಆ ಉಕ್ಕಡದಲ್ಲಿ ಕುಳಿತದಂತ ಆ ಮತ್ತಾಯನನ್ನು ನೋಡುತ್ತಾರೆ. ಯೇಸು ಮತ್ತಾಯನಿಗಾಗಿಯೇ ಆ ಸುಂಕದ ಗಟ್ಟೆಗೆ ಹೋಗುತ್ತಾರೆ. ಮತ್ತಾಯನಿಗೋಸ್ಕರವೇ ಯೇಸು ಸುಂಕದ ಕಟ್ಟೆಗೆ ಹೋಗ್ತಾರೆ. ಮತ್ತಾಯನನ್ನು ನೋಡುತ್ತಾನೆ, ಮತ್ತಾಯ ನನ್ನ ನಿಂಬಾಲಿಸು. ಆ ಕ್ಷಣವೇ ಅಲ್ಲಿಯೇ ಮತ್ತಾಯ ತನ್ನದೆಲ್ಲವನ್ನು ಬಿಟ್ಟು ಅವನು ಯೇಸುವನ್ನು ಹಿಂಬಾಲಿಸುತ್ತಾನೆ. ಯೇಸು ಸ್ವಾಮಿ ಮೊದಲಿಗೆ ಆರಿಸಿಕೊಂಡಂತ ವ್ಯಕ್ತಿ ಒಬ್ಬ ಸುಂಕ ವಸೂಲಿಕಾರ, ಒಬ್ಬ ಪಾಪಿಸ್ತ, ಕೊಳ್ಳೆ ಹೊಡೆಯುವವ, ಸಮಾಜ ಬಹಿಷ್ಕರಿಸುವ ವ್ಯಕ್ತಿ. ಹೌದು ಪ್ರಿಯರೇ, ಯೇಸುವಿನ ಆರಿಸುವಿಕೆ ಇವತ್ತು ಧರ್ಮಸಭೆಗೆ ಒಂದು ಕೊಡುಗೆ. ನೋಡಿ, ಮತ್ತಾಯನ ಜೀವಿತ ಒಂದು ಸುಂಕ ವಸೂಲಿಯ ಜೀವಿತವಾಗಿದ್ದರೂ ಅವನು ಯೇಸುವನ್ನು ಹಿಂಬಾಲಿಸಿದ, ಶುಭ ಸಂದೇಶವನ್ನು ಬರೆದ. 28 ಅಧ್ಯಾಯವುಳ್ಳ ಮತ್ತಾಯನ ಶುಭ ಸಂದೇಶವನ್ನು ಬರೆದ. ಹಳೆಯ ಒಡಂಬಡಿಕೆ ಹಾಗೂ ಈ ಹೊಸ ಒಡಂಬಡಿಕೆಗಿರುವಂತಹ ಒಂದು ಅನುಭವಗಳನ್ನು ಇಟ್ಟುಕೊಂಡು ಈ ಹೊಸ ಒಡಂಬಡಿಕೆಯನ್ನು ಬರೆದ. ಯೇಸು ಸ್ವಾಮಿ ಮಾಡಿದಂತಹ ಅನೇಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ನಡೆದ ಘಟನೆಗಳನ್ನು ಆತನು ಮತ್ತಾಯನ ಶುಭ ಸಂದೇಶದಲ್ಲಿ 28 ಅಧ್ಯಾಯಗಳಲ್ಲಿ ಬರೆಯುತ್ತಾನೆ ತನ್ನ ಅನುಭವವಾಗಿ. ಅದು ಕೇಳುವುದು ಯೇಸು ಪಾಪಿಷ್ಟರ ಗೆಳೆಯ ಎಂಬುದಾಗಿ ಪರಿಸಾಯ ಸದಕಾರಿ ಹೇಳ್ತಾರೆ. ಇವನು ಪಾಪಿಷ್ಟರ ಗೆಳೆಯ, ಇವನು ಪಾಪಿಗಳನ್ನು ಹುಡುಕಿ ಹೋಗುವವನು, ಇವನು ಪಾಪಿಗಳ ಜೊತೆ ಇರುವವನು. ತಿರಸ್ಕರಿಸಿದರು, ಬಹಿಷ್ಕರಿಸುತ್ತಾ ಇದ್ರು. ಯೇಸು ಒಬ್ಬ ಶ್ರೀಮಂತನ ಜೊತೆ ಹೋದವರಲ್ಲ, ಒಬ್ಬ ಶ್ರೀಮಂತರೊಡನೆ ಕುಳಿತು ಊಟ ಮಾಡಿದವರಲ್ಲ, ಒಬ್ಬ ಶ್ರೀಮಂತರೊಡನೆ ಹಿಂದೆ ಹೋದವರಲ್ಲ. ಯೇಸು ಓದದ್ದು ಸುಂಕ ವಸೂಲಿನಿಯವರು. ಎರಡನೇದಾಗಿ ನಾವು ನೋಡುತ್ತೇವೆ ಜಕ್ಕಾರಿನನ್ನು ಹುಡುಕಿ ಹೋದರು. ಪಾಪಿಷ್ಟ, ಬಡ್ಡಿಗೆ ಬಡ್ಡಿ ತೆಗೆದುಕೊಳ್ಳುವವನು.
ಜಕಾರ್ಯ, ಇಂದು ನಾನು ನಿನ್ನ ಮನೆಗೆ ಊಟಕ್ಕೆ ಬರುತ್ತೇನೆ ಎಂಬುದಾಗಿ ಹೇಳಿದರು. ಜನ ಹೇಳಿದರು, ಇವನಾವನಿವನು, ಇವನಿಂಥ ದ್ರೋಹಿ, ಇಷ್ಟು ಕೊಳ್ಳೆ ಹೊಡೆದು ಸಂಪಾದನೆ ಮಾಡಿಟ್ಕೊಂಡಿದ್ದಾನೆ, ಇವನ ಮನೆಗೆ ಹೋಗ್ತಾನಲ್ಲ, ಇವನು ನೋಡಿದ್ರೆ ಕಣ್ಣು ಕೊಡ್ತಾನೆ, ನಡಿಲಿಕ್ಕೆ ಮಾಡ್ತಾನೆ, ಕುಷ್ಠರೋಗಿ ಗುಣಪಡಿಸ್ತಾನೆ, ರೋಗಗಳ ಗುಣಪಡಿಸ್ತಾನೆ, ದೆವ್ವಗಳ ಬಿಡಿಸ್ತಾನೆ, ಸತ್ತವರಿಗೆ ಜೀವ ಕೊಡ್ತಾನೆ, ಆದರೆ ಇವನಾದರೂ ಈ ಜಕ್ಕಾರಿನ ಮನೆಗೆ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾನಲ್ಲ, ನಮ್ಮ ಮನೆಗೆ ಬರಲಿಲ್ವಲ್ಲ, ನಮ್ಮ ಮನೆಗೆ ಬರೋದಿಲ್ವಲ್ಲ, ಇದೆಲ್ಲ ಜನರಲ್ಲಿ ಅಸೂಯೆ ಇತ್ತು. ಎಸ್ಸು ಹುಡುಕಿ ಹೋದದ್ದು ಆ ಬಡ್ಡಿ ಕೊಡುವಂತಹ ಜಕ್ಕಾರಿನ ಮನೆಗೆ. ಹೌದು ಪ್ರಿಯರೇ, ಯೇಸು ಹುಡುಕಿ ಹೋದರು ಪತಿತಿಯ ಮನೆಗೆ. ಯೇಸು ಹುಡುಕಿ ಹೋದರು, ಆ ಪತಿತಿಯಾದರೂ ಯೇಸುವಿನ ಪಾದಗಳಲ್ಲಿ ಬಂದು ಸುಗಂಧ ತೈಲವನ್ನು ಚಲ್ಲಿ ತನ್ನ ಕಣ್ಣೀರಿನಿಂದ ಕಾಲುಗಳನ್ನು ತೊಳೆಯುತ್ತಾ ತನ್ನ ತಲೆ ಕೂದಲಿಂದ ಒರೆಸುತ್ತಾ ಇದ್ದಳು. ಯೇಸು ಮತ್ತಾಯನ ಮನೆಗೆ ಊಟಕ್ಕೆ ಹೋಗುವಾಗ ಅಲ್ಲಿ ನೆರೆದಿದ್ದುದು ಎಲ್ಲರೂ ಪಾಪಿಗಳಾಗಿರುವವರು, ಎಲ್ಲರೂ ಪಾಪಿಗಳಾಗಿದ್ದವರು, ಯಾರು ಪುನೀತರಾಗಿರಲಿಲ್ಲ. ಜನರು ತಿರಸ್ಕರಿಸಿದರು ಯೇಸುವನ್ನ, ಬಹಿಷ್ಕರಿಸಿದರು ಯೇಸುವನ್ನ. ಇವನು ಪಾಪಿಗಳ ಮಿತ್ರ ಎಂಬುದಾಗಿ, ಇವನು ವ್ಯಭಿಚಾರಿಗಳ ಜೊತೆ ಇದ್ದಾನೆ, ಇವನು ಸುಂಕ ವಸೂಲಿ ಮಾಡುವವನ ಇದ್ದಾನೆ, ಇವನು ಬಡ್ಡಿ ಕೊಡುವವರ ಜೊತೆ ಇದ್ದಾನೆ, ಇವನು ಮೀನಿಡಿಯುವವರ ಜೊತೆ ಇದ್ದಾನೆ, ಇವನು ಬಲೆ ಬೀಸುವವನ ಜೊತೆ ಇದ್ದಾನೆ. ಯೇಸು ಆಯ್ಕೆ ಮಾಡಿಕೊಂಡರು ತಮ್ಮ ಜೀವಿತದಲ್ಲಿ ಪಾಪಿಗಳನ್ನ. ಯೇಸು ಪ್ರೀತಿಸಿದ್ದು ಪಾಪಿಗಳನ್ನ, ಯೇಸು ಹಿಂಬಾಲಿಸು ಎಂದು ಹೇಳಿದ್ದು ಪಾಪಿಗಳನ್ನ, ಯೇಸು ಸ್ವರ್ಗ ರಾಜ್ಯವನ್ನು ತೆರೆಯುವಂತೆ ಮಾಡಿದ್ದು ಪಾಪಿಗಳಿಗಾಗಿ, ನನಗಾಗಿ, ನಿಮಗಾಗಿ. ಯೇಸು ಈ ಲೋಕಕ್ಕೆ ಬಂದದ್ದು ಪಾಪಿಗಳಿಗಾಗಿ, ನ್ಯಾಯ ತೀರ್ಪಿಗೆ ಗುರಿಯಾದದ್ದು ಪಾಪಿಗಳಿಗಾಗಿ, ಪಾಪಿಗಳ ವಿಮೋಚನೆಗಾಗಿ. ಕಲ್ವಾರಿಯಳಿಗೆ ಸಾಗಿ ತಮ್ಮ ಮರಣವನ್ನು ಕೊಟ್ಟದ್ದು ಪಾಪಿಗಳಿಗಾಗಿ. ಯಾರು ಆ ಪಾಪಿ? ನಾನು, ನೀವು, ಇಡೀ ಲೋಕದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿ. ಅಂದ್ರೆ ಯೇಸುವನ್ನ ಮರಣ ಶಿಕ್ಷೆಗೆ ಗುರಿಪಡಿಸಿದಂತಹ ಪಿಲಾತೋಸ ಪಾಪಿ, ಧರ್ಮಶಾಸ್ತ್ರಿಗಳು ಪಾಪಿ, ಸದುಕಾಯರು ಪಾಪಿ, ಪರಿಸಾಯರು ಪಾಪಿ, ಧರ್ಮ ಪಂಡಿತರು ಪಾಪಿ, ಪ್ರತಿಯೊಬ್ಬರು ಪಾಪಿಗಳು. ತನ್ನ ಮರಣಕ್ಕೆ ಈಡಾದವರು ಪಾಪಿ, ಈಡುಪಡಿಸಿದವರು ಪಾಪಿ. ಈಗ ಎಲ್ಲರಿಗಾಗಿ, ಆದಿಯಿಂದ ಮರಣವದಿಂದ ಪ್ರತಿಯೊಬ್ಬ ಪಾಪಿಗಳಿಗಾಗಿ ಪ್ರಭು ಯೇಸು ಈ ಲೋಕಕ್ಕೆ ಬಂದು ಪಾಪಿಗಳನ್ನು ಆರಿಸಿಕೊಂಡು ಪಾಪಿಗಳಾಗಿರೋ ನನಗಾಗಿ, ನಿಮಗಾಗಿ ತನ್ನ ಪ್ರಾಣವನ್ನೇ ಕೊಡುವ ಮಿತ್ರರಾದರು. ಪ್ರೀಸಲೋ, ಪ್ರೀಸಲೋ, ಪ್ರೀಸಲೋ. ಹೌದು ಪ್ರಿಯರೇ, ಪಾಪಿಗಳು ಪ್ರಿಯರೇ, ನಾವು ಪಾಪತ್ತನದಲ್ಲಿ ಇದ್ದೇವೆ. ಇಂದಿಗೂ ಸಹ ನಾವು ಯೇಸುವಿನೊಂದಿಗಿದ್ದೇವೆ. ಯೇಸುವಿನೊಂದಿಗೆ ಇಂದಿಗೂ ಇರುವವರು ಯಾರು? ಪಾಪಿಗಳು. ಪಾಪ ಮಾಡಿದ್ದು, ಅಯ್ಯೋ ನಾನು ಪಾಪ ಮಾಡಿಬಿಟ್ಟನಲ್ಲ ಎಂಬುದಾಗಿ ಯೇಸುವಿನ ಬಳಿ ಓಡುತ್ತಾನೆ. ಅಯ್ಯೋ ನಾನು ಕದ್ದು ಬಿಟ್ಟನಲ್ಲ ಎಂದು ಯೇಸುವಿನ ಬಳಿ ಹೋಗುತ್ತಾನೆ. ಅಯ್ಯೋ ನಾನು ದುಷ್ಟತನ ಮಾಡಿಬಿಟ್ಟನಲ್ಲ ಎಂದು ದೇವರ ಬಳಿ ಓಡುತ್ತಾನೆ. ಪಾಪವನ್ನು ಮಾಡಿ ಯೇಸುವಿನ ಬಳಿ ಓಡುತ್ತಾನೆ. ಸಿರಿವಂತನೋ ಯೇಸುವಿನ ಹಿಂದೆ ಹೋಗುವುದಿಲ್ಲ. ಅವನ ಕೈಯಲ್ಲಿ ಸಿರಿವಂತಿಕೆ ಇರುವುದರಿಂದ ಅವನು ಯೇಸುವನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಸಿರಿವಂತನು ಯೇಸುವಿನ ಬಳಿಗೆ ಹೋಗುವುದಾದರೆ ಹೇಳ್ತಾರೆ, ನೀನು ಸ್ವರ್ಗರಾಜ್ಯನ ಸೇರಬೇಕಾದ್ರೆ ನಿನಗಿರುವುದೆಲ್ಲವನ್ನ ಮಾರಿ ನೀನು ಹೋಗು, ಬಡವಗ್ಗರಿಗೆ ದಾನ ಮಾಡು, ಆಗ ನೀನು ಸ್ವರ್ಗರಾಜ್ಯವನ್ನು ಸೇರು ಎಂಬುದಾಗಿ ಹೇಳುತ್ತಾರೆ. ಅದರಿಂದ ಯಾರು ಸ್ವರ್ಗರಾಜ್ಯವನ್ನು ಸೇರಲು ಸಿರಿವಂತರು ಬರುವುದಿಲ್ಲ. ತಮ್ಮ ಆಸ್ತಿಯನ್ನು ಬಿಟ್ಟುಕೊಡಲು ಅವರಿಂದ ಸಾಧ್ಯವಾಗುವುದಿಲ್ಲ. ಹೌದು ಪ್ರಿಯರೇ, ಮತಾಯಿಸರು ಈ ಲೋಕದಲ್ಲಿ ಇರಬೇಕಾದ್ರೆ ಯೇಸುವಿನ ವಂಶಾವಳಿಯಿಂದ ಪ್ರಾರಂಭ ಮಾಡುತ್ತಾರೆ. ಶುಭ ಸಂದೇಶವನ್ನು ಬರೆಯುವುದಕ್ಕಾಗಿ ಯೇಸುವಿನ ಜನನವನ್ನು ಕುರಿತು, ಆ ಜ್ಯೋತಿಷ್ಯರುಗಳ ಭೇಟಿಯನ್ನು ಕುರಿತು, ಈಜಿಪ್ಟಿಗೆ ಮಗುವಾಗುವಾಗಲೇ ಯೇಸುವನ್ನು ಒತ್ತುಕೊಂಡು ಈಜಿಪ್ಟಿಗೆ ಓಡಿ ಹೋಗುವುದನ್ನು ಕುರಿತು, ಆ ಕೂಸುಗಳ ರಮಾದೇಶದಲ್ಲಿ ನಡೆಯುವಂತಹ ಮಕ್ಕಳ ಹತ್ಯೆಯ
ಕೂಸುಗಳ ಕಗ್ಗೊಲೆಗಳನ್ನು ಕುರಿತು, ಹಾಗೂ ಸ್ನಾನಿಕ ಯೌವಾನನ ಬೋಧನೆ. ಯೇಸು ಸ್ವಾಮಿಯು ಸಹ ಸ್ನಾನಿಕ ಯೌವಾನಿನಿಂದ, ಮೆಸ್ಸಾಯಿನಂತ ಪ್ರಭು ಯೇಸು ಆ ಸ್ನಾನಿಕ ಯೌವಾನಿನಿಂದ ದೀಕ್ಷಾ ಸ್ನಾನವನ್ನು ಪಡೆದದನ್ನು ಕುರಿತು 40 ದಿವಸ ಮರುಭೂಮಿಯಲ್ಲಿ ಉಪವಾಸ ಮಾಡಿ ಆ ಸೈತಾನನಿಂದ ಬಂಧಿಸಿದ್ದನ್ನು ಕುರಿತು, ಗಲೀಲಿಯದ ಸೇವಾ ಜೀವನವನ್ನು ಕುರಿತು ಸಂತಮ ತಾಯರು ಬರೆಯುತ್ತಾರೆ. ಹಾಗೂ ಆರಿಸಿಕೊಂಡ 12 ಪ್ರೇಷಿತರನ್ನು ಕುರಿತು, ಯೇಸುಸ್ವಾಮಿಯ ಸಾಧನೆಗಳನ್ನು ಕುರಿತು, ಹಸ್ತಭಾಗ್ಯಗಳನ್ನು ಕುರಿತು, ಯಾರು ಭಾಗ್ಯವಂತರು ಎಂಬುವಂತಹ ಸತ್ಯಗಳನ್ನು ತಿಳಿಯಪಡಿಸುತ್ತ, ಈ ದರೆಗೆ ನೀನೇ ಬೆಳಕು, ನೀನೇ ಜ್ಯೋತಿ, ನೀನೇ ಉಪ್ಪು ಎಂಬುದನ್ನು ಕುರಿತು, ಸನಾತನ ಧರ್ಮ ಎಂದಿಗೂ ರದ್ದಾಗುವುದಿಲ್ಲ ಎಂಬುದನ್ನು ಕುರಿತು, ಕೋಪ ಕೊಲೆಗೆ ಮೂಲ ಎಂಬುದನ್ನು ಕುರಿತು ಸಂತ ಮತ್ತಾಯರು ಬರೆಯುತ್ತಾರೆ. ಹೌದು ಪ್ರಿಯರೇ, ಕಾಮುಕತನದ ಕೊಡಲಿ ಪೆಟ್ಟನ್ನು ಕುರಿತು ಬರೆಯುತ್ತಾರೆ. ವಿವಾಹ ವಿಚ್ಛೇದದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ಬರೆಯುತ್ತಾರೆ. ಆಣೆ ಇಡುವುದು ಎಷ್ಟರ ಮಟ್ಟಿಗೆ ತಪ್ಪು, ನಿನ್ನ ಆಣೆ ಇಡಬೇಡ ಎಂಬುದನ್ನು ಬರೆಯುತ್ತಾರೆ. ಉಪಕಾರಕ್ಕೆ ಅಪಕಾರ ಮಾಡಬೇಡ ಎಂಬುದಾಗಿ ಬರೆಯುತ್ತಾರೆ. ಶತ್ರು ಪ್ರೇಮ ಎಂದರೆ ಏನು? ದಾನ ಧರ್ಮ ಎಷ್ಟು ಶ್ರೇಷ್ಠವಾದದ್ದು, ಅದರಿಂದ ಸಿಗುವ ಪ್ರತಿಫಲವಾದರೂ ಏನು? ಹಾಗೂ ಜಪ ತಪಗಳ ಹೊಸ ವಿಧಾನಗಳ ಕುರಿತು ಮತ್ತಾಯರು ಬರೆಯುತ್ತಾರೆ. ಪ್ರಿಯರೇ, ಪ್ರಿಯರ ಮತ್ತಾಯರ ಆ ಅನುಭವ ಹೇಳ್ತಿರಿಯದು, ಅಳಿಯದ ಆಸ್ತಿಯನ್ನು ಕುರಿತು ಬರೆಯುತ್ತಾರೆ. ಹೌದು, ಮನಸ್ಸಾಕ್ಷಿ ಇಲ್ಲದವರನ್ನು ಕುರಿತು ಬರೆಯುತ್ತಾರೆ. ದೇವರಿಗೂ ಹಣಕ್ಕೂ ಒಂದೇ ಸಾರಿ ಸೇವೆ ಮಾಡಲು ಆಗುವುದಿಲ್ಲ ಎಂಬುದನ್ನು ಬರೆಯುತ್ತಾರೆ. ಆಳು ಈ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಯಾಕೆ ಇಷ್ಟು ಚಿಂತೆ ಮಾಡುತ್ತೀರಿ? ಆಕಾಶದಲ್ಲಿರುವ ಪಕ್ಷಿಯನ್ನು ನೋಡಿರಿ, ಕಾಡಿನಲ್ಲಿರುವ ಮೃಗಗಳನ್ನು ನೋಡಿ, ಅದು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಆದರೆ ದೇವರು ಅದಕ್ಕೆ ಸರಿಯಾದ ಸಮಯಕ್ಕೆಲ್ಲವನ್ನು ಕೊಡುತ್ತಾ ಇದ್ದಾರೆ. ಆದರೆ ಮನುಷ್ಯರಾದ ತನ್ನ ರೂಪ ಹೋಲ್ವಿಕೆಯಲ್ಲಿರುವಂತಹ ನನಗೂ ನಿನಗೂ ಇನ್ನೇನನ್ನು ಸಾನೆ ಕೊಡದಿರಲು ಸಾಧ್ಯ ಎಂಬುದಾಗಿ ಮತ್ತಾಯರು ತುಂಬಾ ಸುಂದರವಾಗಿ ತನ್ನ ಸಂದೇಶದ ಶುಭ ಸಂದೇಶದಲ್ಲಿ ಬರೆಯುತ್ತಾರೆ. ಪರರಿಗೆ ನೀನು ದೂಷಣೆಯನ್ನು ಮಾಡಬೇಡ, ಪರರ ಕುರಿತು ಕೆಟ್ಟವ ಎಂದು ಹೇಳಬೇಡ, ಅವನು ಅವಳು ಸರಿಯಿಲ್ಲ ಎಂದು ಹೇಳಬೇಡ. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ಮೊದಲು ತೆಗೆ, ತದ ಬಳಿಕ ನೀನು ಪರರ ಕಣ್ಣಿನಲ್ಲಿರುವಂತಹ ದಿಮ್ಮಿಯನ್ನು ತೆಗೆಯಲು ಯತ್ನಿಸು ಎಂಬುದಾಗಿ ಬರೆಯುತ್ತಾರೆ. ಫಲದಾಯಕವಾದ ಪ್ರಾರ್ಥನೆ ಕೇಳಿರಿಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರಳಾಗುವುದು ಎಂಬುದಾಗಿ ಸಂತಮ ತಾಯರು ತನ್ನ ಶುಭ ಸಂದೇಶದ ಬರವಣಿಗೆಯಲ್ಲಿ ಬರೆಯುತ್ತಾರೆ. ಪ್ರಿಯರೇ, ಸುವರ್ಣ ಸೂತ್ರಗಳನ್ನು ಕುರಿತು ಬರೆಯುತ್ತಾರೆ. ವಿಶ್ವಾಸಕ್ಕೆ ಒಯ್ಯುವಂತಹ ಮಾರ್ಗ ಯಾವುದು? ಹಾಗೆ ಸುಳ್ಳು ಪ್ರವಾದಿಗಳಿಂದ ನಾವು ಹೇಗೆ ಜಾಗರೂಕತೆಯಿಂದಿರಬೇಕು? ಅವ ಸುಳ್ಳು ಪ್ರವಾದಿ ಹೇಗೆ ಜೀವಿಸುತ್ತಾನೆ? ಹಾಗೂ ನೀನು ನುಡಿದಂತೆಯೇ ನಡೆಯಬೇಕು. ಕೊಟ್ಟ ಮಾತನ್ನು ತಪ್ಪಬಾರದು. ದೇವರ ಮುಂದೆ ಆಗಲಿ, ಎತ್ತವರ ಮುಂದೆ ಆಗಲಿ, ಸಮೂಹದ ಮುಂದೆ ಆಗಲಿ, ಮಿತ್ರನ ಮುಂದೆ ಆಗಲಿ, ನೀನು ಕೊಟ್ಟ ಮಾತನ್ನ ತಪ್ಪಬಾರದು ಎಂಬುದಾಗಿ, ನುಡಿದಂತೆ ನಡೆ ಎಂಬುದಾಗಿಯೂ, ಹಾಗೂ ನಿನ್ನ ಜೀವಿತದ ವಿಶ್ವಾಸದಲ್ಲಿ ನೀನು ಬಂಡೆಯ ಮೇಲೆ ಮನೆ ಕಟ್ಟುವಳಾಗು, ಮರಳಿನ ಮೇಲೆ ಮನೆ ಕಟ್ಟುವಳಾಗಬೇಡ. ನಿನ್ನ ವಿಶ್ವಾಸವು ಬಂಡೆಯ ಮೇಲೆ ಮನೆ ಕಟ್ಟುವಂತಾಗಲಿ. ಬೋಧನೆಯ ಪ್ರಭಾವಗಳನ್ನು ತಿಳಿಸಿದರು. ಕುಷ್ಠರೋಗಿಗಳ ಮೇಲೆ ಯೇಸುಸ್ವಾಮಿ ದಯ ತೋರಿಸಿದಂತಹ ವಿಷಯಗಳನ್ನು ಬರೆದರು. ಹೌದು ಪ್ರಿಯರೇ, ಯಾಕೆಂದ್ರೆ ಅನ್ಯ ಧರ್ಮೀಯರಲ್ಲಿಯೂ ಅತಿ ಆಳವಾದ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಸಂತ ಮತ್ತಾಯರು ಬರೆಯುತ್ತಾರೆ. ಪ್ರಿಯರೇ, ಅದರಿಂದ ಕಾಯಿಲೆ ಸಂಕಷ್ಟಗಳು ಬರುವಾಗಲೂ ಪ್ರಭು ಯೇಸು ಅವುಗಳ ನಿವಾರಕ ಎಂಬುದನ್ನು ಸಂತ ಮತ್ತಾಯರು ಬರೆಯುತ್ತಾರೆ. ಶಿಷ್ಯರಾಗಬೇಕಾದರೆ ನಮಗೆ ಒಂದು ವೈರಾಗ್ಯ ಇರಬೇಕೆಂಬುದಾಗಿ ಹೇಳುತ್ತಾರೆ. ನಾನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕಾದರೆ ನನ್ನಲ್ಲಿ ಒಂದು ವೈರಾಗ್ಯ ಇರಬೇಕೆಂಬುದಾಗಿ ಹೇಳುತ್ತಾರೆ. ನಾನು ಯೇಸುವಿನೊಂದಿಗೆ ಇರಬೇಕು, ಆದರೆ ಯೇಸು ಹೇಳ್ತಾರೆ ನರಿಗಳಿಗೆ ಗುಹೆಗಳುಂಟು, ಆದರೆ ನನಗೆ ತಲೆಯಿಡಲು ಸ್ಥಳವಿಲ್ಲ ಎಂಬುದಾಗಿ ಹೇಳುತ್ತಾರೆ. ಮಾತ್ರವಲ್ಲ ಪ್ರಿಯರೇ, ಸಂತ ಮತ್ತಾಯರು ತಮ್ಮ ಅನುಭವದಲ್ಲಿ ಬರೆಯುತ್ತಾರೆ, ಕಡಲಿಗೂ ಸಹ ಅಧಿಕಾರವನ್ನು ಕೊಟ್ಟಂತಹ ವ್ಯಕ್ತಿ ಎಂಬುದಾಗಿ. ಹೌದು, ದೆವ್ವಗಳು ಯೇಸುವಿನ ಒಂದೇ ಶಬ್ದವನ್ನು ಕೇಳುತ್ತಾ ಯೇಸುವಿನಿಂದ ದೆವ್ವಗಳು ಬಿಟ್ಟು ನಿಮಗೇಕೆ ನನ್ನ ಗೊಡವೆ, ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು, ನೀವು ಯಾರೆಂಬುದು ನಮಗೆ ಗೊತ್ತು, ನೀವು ದೈವ ಪುತ್ರ ಎಂದು ಹೇಳಿದ ಸಂದೇಶಗಳನ್ನ ಮತ್ತಾಯರು ತಮ್ಮ ಶುಭ ಸಂದೇಶದಲ್ಲಿ ಬರೆಯುತ್ತಾರೆ.
ಪಾಪ ವಿಮೋಚನೆ ಈ ಲೋಕದಲ್ಲಿ ಯಾರಿಂದಲೂ ಇಲ್ಲ, ಯೇಸುವಿನಿಂದ ಮಾತ್ರ ಎಂಬ ಸತ್ಯವನ್ನು ತಿಳಿಸುತ್ತಾರೆ. ಸಮಾಜದಿಂದ ಬಹಿಷ್ಕೃತರಾಗಿ ಕ್ರಿಸ್ತನಿಗಾಗಿ ಜೀವಿಸುವಂತಹ ಜೀವನವನ್ನು ಮಾಡಬೇಕು, ಕ್ರಿಸ್ತನೊಂದಿಗೆ ಜೀವಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಯೇಸುಸ್ವಾಮಿ ಮಥಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿರಬೇಕಾದ್ರೆ ಬಹುಮಂದಿ ಸುಂಕದವರು ಪಾಪಿಷ್ಠರೊಳಗೆ ಬರ್ತಾರೆ. ಈ ವಚನವನ್ನು ನಾವು ಧ್ಯಾನಿಸಬಹುದು. ಮಥಾಯನ ಶುಭ ಸಂದೇಶ 9 ಅಧ್ಯಾಯದಲ್ಲಿ 10 ವಾಕ್ಯದಲ್ಲಿ ಅಲ್ಲಿ ಆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿರಬೇಕಾದ್ರೆ ಪರಿಸಾರಿ ಇದನ್ನು ಕಂಡದೆ ಕುಳಿತಿದ್ದ ಪಂಕ್ತಿಯಲ್ಲಿ ಯೇಸುವನ್ನು ಕಂಡದೆ ಯೇಸುವಿನ ಶಿಷ್ಯನ ಉದ್ದೇಶಿಸಿ ಹೇಳ್ತಾರೆ, ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸುತ್ತಾರೆ. ಹೌದು ಪ್ರಿಯರೇ, ಸಂತ ಮತ್ತಾಯರ ಸಂದೇಶದಲ್ಲಿ ಬರುವಂತಹ ಸತ್ಯಾಂಶಗಳು, ಹಳೆ ಬಟ್ಟೆಗೆ ಹೊಸ ಜೀವನ ತೇಪೆ ಹಾಕಿಬೇಡಿ, ನಿಮ್ಮ ಜೀವಿತದಲ್ಲಿ ಎಷ್ಟು ಕೆಟ್ಟದಿದ್ರೂ ಒಳ್ಳೆಯವರಾಗಿ ನೀವು ನಟಿಸಬೇಡಿ, ಹಳೆ ಜೀವನಕ್ಕೆ ಹೊಸ ಜೀವನ ಹೊಸ ಬಟ್ಟೆನ ತೇಪೆ ಹಾಕಿಬೇಡಿ. ಏನೇ ನೀನು ತೋರಿಸಿದ್ದೀನಿ, ನಿನ್ನ ಜೀವನವನ್ನು ಮರೆತು ನೀನು ಏನೇ ಹೊಸ ಜೀವನ ತೋರಿಸಿದ್ರು ಅದು ಶ್ರೇಯಸ್ಸಿಲ್ಲ ಎಂಬುದನ್ನು ಹೇಳುತ್ತಾರೆ. ಸಾವು ನೋವುಗಳ ನಿವಾರಕ, ಸತ್ತವರಿಗೆ ಜೀವ ಕೊಡುವ ಸರ್ವಸಕ್ತ ಎಂಬುದಾಗಿ ತಿಳಿಸುತ್ತಾರೆ. ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಡುವಂತಹ ಪ್ರವೇಶು, ಮೂಕನಿಗೆ ಮಾತನಾಡುವ ಶಕ್ತಿಯನ್ನು ಕೊಡುವ ಯೇಸು, ಕಿವಿ ಕೇಳದವನಿಗೆ ಕಿವಿಯನ್ನು ಕೇಳುವಂತೆ ಮಾಡುವ ಯೇಸು, ಪ್ರೇಷಿತರ ಪಟ್ಟವನ್ನು ಕೊಡುವಂತಹ ಪ್ರವೇಶು, ಪ್ರೇಷಿತರಿಗಾಗಿ ತಮ್ಮ ಆದೇಶವನ್ನು ನೀವು ಹೀಗೆಯೇ ಜೀವಿಸಬೇಕು, ಹೀಗೇ ಹೋಗಬೇಕು, ನೀವು ಹೋಗುವಾಗ ಹೇಗೆ ಹೋಗಬೇಕು, ಹೇಗೆ ಸಾರಬೇಕು, ಯಾರ ಮನೆಯನ್ನು ಸಂಧಿಸಬೇಕು, ಸಂಧಿಸುವಾಗ ನೀವೇನು ಮಾಡಬೇಕು ಎಂಬುದನ್ನ ಮತ್ತಾಯಸರು ತಮ್ಮ ಸಂದೇಶದಲ್ಲಿ ಹೇಳುತ್ತಾರೆ ಪ್ರಿಯರೇ. ಹಾಗೆಯೇ ಶಿಷ್ಯರು ತಮ್ಮ ಕಷ್ಟಗಳನ್ನು ಹೇಗೆ ಸಹಿಸಿಕೊಳ್ಳಬೇಕು, ಅವರ ಮುಂದೆ ಬರುವಂತಹ ಸಮಸ್ಯೆಗಳನ್ನು ಹೇಗೆ ಜಯಿಸಬೇಕು. ಕುರಿಗಳನ್ನು ತೋಳಗಳ ಮಧ್ಯೆ ಕುರಿಗಳನ್ನು ಕಳಿಸಿದಂತೆ ನಾನು ನಿಮ್ಮನ್ನು ಕಳಿಸಿದ್ದೇನೆ, ಆದ್ರಿಂದ ವಿಷ ಸರ್ಪಗಳ ಮಧ್ಯೆ ನಾನು ನಿಮ್ಮನ್ನು ಕಳಿಸ್ತೇನೆ. ಯೇಸುಸ್ವಾಮಿ ಹೇಳ್ತಾರೆ ಎಲ್ಲವನ್ನ ಸಹಿಸಬೇಕೆಂಬುದಾಗಿ ಹೇಳ್ತಾರೆ. ಶಿಷ್ಯರು ನಿರ್ಭೀತರಾಗಿರಬೇಕು, ನೀವು ಭಯಪಡಬಾರದು ಎಂಬುದಾಗಿ, ನೀವು ಬಹಿರಂಗ ಸಾಕ್ಷಿಯಾಗಿರಬೇಕೆಂಬುದಾಗಿ, ಹಾಗೂ ಬಂಧು ಭೇದದಿಂದ ಇರಬಾರದು. ನೀನು ಯಾವ ಕಾರಣಕ್ಕೂ ಸಹ ನೀನು ಈ ಲೋಕದಲ್ಲಿ ಸಮಾಧಾನವನ್ನು ತರಬೇಕು, ಆದರೆ ನಾನು ಈ ಲೋಕಕ್ಕೆ ಸಮಾಧಾನವನ್ನು ತಂದೆ ಎಂದು ನೀವು ಭಾವಿಸಬೇಡಿ. ತಂದೆಗೆ ವಿರುದ್ಧವಾಗಿ ಹೆಂಡತಿ, ಗಂಡನಿಗೆ ವಿರುದ್ಧವಾಗಿ ಹೆಂಡತಿ, ಮಗ ತಾಯಿಗೆ ವಿರುದ್ಧವಾಗಿ ಮಗಳನ್ನ, ತಂದೆಗೆ ವಿರುದ್ಧವಾಗಿ ಮಗನನ್ನ, ಅತ್ತೆಗೆ ವಿರುದ್ಧವಾಗಿ ಸೊಸೆಯನ್ನ ನಾನು ಘರ್ಷಣೆಯನ್ನು ಉಂಟು ಮಾಡಲಿಕ್ಕೆ ಬಂದಿದ್ದೇನೆ. ಯೇಸುಸ್ವಾಮಿ ಹೇಳ್ತಾರೆ ಸತ್ಕಾರ್ಯಕ್ಕೆ ತಕ್ಕ ಸಂಬಂಧವನ್ನು ಕುರಿತು ಹೇಳ್ತಾರೆ. ಹೌದು, ಸ್ನಾನಿಕ ಯೌವಾನರ ಜೀವಿತವನ್ನ ಬರಬೇಕಾಗಿರುವಂತಹ ಎಲೆಯ ಇವನೇ ಆಗಿದ್ದಾನೆ ಎಂಬುದಾಗಿ ಸಹ ಹೇಳುತ್ತಾರೆ. ಪ್ರಿಯ ಸಹೋದರರೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಅರಿಯಬೇಕು ಸುಪ್ರೀತ ಸಂಕಲ್ಪ, ದೇವರ ಸುಪ್ರೀತ ಸಂಕಲ್ಪವನ್ನು, ದಯೆಯೇ ಧರ್ಮದ ಮೂಲ ಎಂಬುದನ್ನ. ಶ್ರಮ ಜೀವಿಗಳಿಗೆ ಕಷ್ಟಪಡುವವರೇ, ಭಾರ ಒತ್ತವರೇ, ಬಳಲಿ ಬಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಎಂಬುದಾಗಿ ಹೇಳುತ್ತಾರೆ. ಬಟ್ ಸಂತ ಮತ್ತಾಯರ ಸಂದೇಶಗಳನ್ನು ನಾವು ಚಿಂತಿಸಬೇಕು ಪ್ರಿಯರೇ. ಹೇಳ್ಬೇಕು, ಯೇಸು ತಮ್ಮ ಜೀವಿತದಲ್ಲಿ ನಡೆದಂತ ಜೀವನವನ್ನ ಅವರು ಉಲ್ಲೇಖಿಸ್ತಾರೆ. ಯೇಸುವಿನ ಬಗ್ಗೆ ಇರುವಂತಹ ಪ್ರವಾದನೆ ನೆರವೇರಿದನ್ನು ಕುರಿತು ಬರೆಯುತ್ತಾರೆ. ದೆವ್ವಗಳ ಉಚ್ಚಾಟಗಳನ್ನು, ಅಗಮ್ಯ ಅಪರಾಧಗಳನ್ನು ಬರೆಯುತ್ತಾರೆ. ಹೃದಯದಲ್ಲಿ ತುಂಬಿರುವುದೇ ನಿಮ್ಮ ಬಾಯಿಯಲ್ಲಿ ತುಂಬಿರುವುದು ಎಂಬುದಾಗಿ, ಬಾಯಿಂದ ಹೊರಬರುವುದು ಎಂಬುದಾಗಿ ಪ್ರವೇಶಿಸುತ್ತಾರೆ. ಹೌದು ಪ್ರಿಯರೇ, ವಿಶ್ವಾಸ ಕುಟುಂಬವನ್ನು ಕುರಿತು ಹೇಳುತ್ತಾರೆ. ಮತ್ತೆ ನಾನು ನೋಡ್ತೇವೆ ಬಿತ್ತುವನ ಸಾಮರ್ಥ್ಯ ಮೂಲಕವಾಗಿ ನಮ್ಮೆಲ್ಲರ ವಿಶ್ವಾಸ ಜೀವಿತ ಯಾವ ವಿಧದಲ್ಲಿದೆ ಎಂಬುದನ್ನ ನಾವು ಮತ್ತಾಯನ ಶುಭ ಸಂದೇಶದಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಈ ಶುಭ ಸಂದೇಶ ಬೋಧನೆಯಲ್ಲಿ ಸಾಮರ್ಥ್ಯನ ಯಾಕೆ ಉಪಯೋಗಿಸ್ತಾ ಇದ್ರು, ಈ ಬಿತ್ತುವನ ಸಾಮರ್ಥ್ಯ ಎಂದ್ರೆ ಏನು, ಈ ಕಳೆಗಳು ಎಂದ್ರೆ ಏನು, ಸಾಸಿವೆ ಕಾಳು ಅಂದ್ರೆ ಏನು, ಹುಳಿ ಹಿಟ್ಟು ಅಂದ್ರೆ ಏನು. ಹೌದು ಪ್ರಿಯರೇ, ಸಾಮರ್ಥ್ಯಗಳ ಅರ್ಥಗಳನ್ನು ಹಲವಾರು ವಿಧದಲ್ಲಿ ಸಂತ ಮತ್ತಾಯಸರು ತನ್ನ ಶುಭ ಸಂದೇಶದಲ್ಲಿ ಬರೆದುಕೊಳ್ಳುತ್ತಾರೆ. ಕಳೆಗಳನ್ನು ಕುರಿತು ಬರೆದುಕೊಳ್ಳುತ್ತಾರೆ, ಹೂಳಿಟ್ಟಂತಹ ನಿಧಿಯನ್ನು ಕುರಿತು ಬರೆದುಕೊಳ್ಳುತ್ತಾರೆ, ಬೀಸೋ ಬಲೆಯನ್ನು ಕುರಿತು ಬರೆದುಕೊಳ್ಳುತ್ತಾರೆ, ಹಿತ್ತಲೆಗಳ ಮದ್ದಲ್ಲ ಎಂಬುದನ್ನು ಬರೆದುಕೊಳ್ಳುತ್ತಾರೆ, ಆ ಎರುವುದನ ಮಗಳಿಂದ ಯವಾನನು ಕೊಲ್ಲಲ್ಪಟ್ಟದನ್ನ ಎಳೆ ಎಳೆಯಾಗಿ ವಿವರಿಸುತ್ತಾರೆ, 5,000 ಜನರಿಗೆ ಆಹಾರವನ್ನು ಕೊಟ್ಟಂತಹ ಸಂದೇಶ, 2 ರೊಟ್ಟಿ 5 ಮೀನುಗಳನ್ನು ಹಿಡಿದು ಅದರಿಂದ 5,000ಕ್ಕೂ ಹೆಚ್ಚು ಜನರಿಗೆ ರೊಟ್ಟಿಯನ್ನು ಹಸಿವನ್ನು ನೀಗಿಸಿದಂತಹ ಸಂದೇಶನ ನಾವು ನೋಡುತ್ತೇವೆ. ಹಾಗೆ ಯೇಸುಸ್ವಾಮಿ ಕಾಲ್ನಡಿಯಲ್ಲಿ ಸಮುದ್ರದಲ್ಲಿ ನಡೆದು ಬಂದ ವಿಷಯವನ್ನು ಬರೆಯುತ್ತಾರೆ. ಪರಿಸಾಯರ ಸಂಪ್ರದಾಯಗಳು ಏನಾಗಿತ್ತು, ಕರಶುದ್ಧಿಗಿಂತ ಮನಶುದ್ಧಿನೇ ಶ್ರೇಷ್ಠ, ಒಳಗಿನವುಗಳನ್ನು ನೀವು ತಿಕ್ಕಿ ಮೇಲಿರೋದನ್ನ ಮಾತ್ರ ತಿಕ್ತಾ ಇದ್ದೀರಿ, ಒಳಗಿನ ನಿಮ್ಮ ಹೃದಯಗಳನ್ನು ಶುದ್ಧಪಡಿಸಿಕೊಳ್ಳಿರಿ ಎಂಬುದಾಗಿ ಪರಿಸಾಯರನ್ನು ಸದುಕಾಯರನ್ನು ಕುರಿತು ಹೇಳುತ್ತಾ ಇದ್ದಾರೆ. ಅನ್ಯ ಧರ್ಮೀಯರ ಕುರಿತು ಅಚಲವಾದ ವಿಶ್ವಾಸವನ್ನು ಪ್ರಕಟಿಸುತ್ತಾರೆ.
ಅಂಗವಿಕಲರನ್ನ ಹಾಗೂ ಹಸಿದವರಿಗೆ ಅನ್ನದಾತವನ್ನಾಗಿರುವಂಥ ಪ್ರಭು ಯೇಸು ಎಂಬುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಾವು ಶುಭ ಸಂದೇಶವನ್ನು ಧ್ಯಾನಿಸುವಾಗ ಪೇತ್ರನ ವಿಶ್ವಾಸ ಪ್ರಕಟಣೆಯನ್ನು ನಾವು ನೋಡುತ್ತೇವೆ. ಸ್ವಾಮಿಯ ಮರಣ ಪುನರುತ್ಥಾನವನ್ನು ಕುರಿತು ಪ್ರಭು ಯೇಸು ಹೇಳುವುದನ್ನು ಹಾಗೂ ಯೇಸು ಸ್ವಾಮಿಯ ಆ ರೂಪಾಂತರವನ್ನು ತುಂಬ ಸುಂದರವಾಗಿ ಮತ್ತಾಯಸರು ವಿವರಿಸುತ್ತಾರೆ. ಪ್ರಿಯರೇ, ಉಪವಾಸ ಅಂದರೆ ಏನು, ಉಪವಾಸನಗಳ ಪ್ರಯೋಜನ ಏನು, ಹಾಗೂ ಮರಣ ಪುನರುತ್ಥಾನವನ್ನು ಕುರಿತು ಎರಡನೇ ಪ್ರಕಟಣೆಯನ್ನು, ಹಾಗೂ ಮಗುವಾಗಿ ಬಾಳುವವನು ಅವನು ಮಹಾತ್ಮನಾಗುವನು ಎಂಬುದನ್ನು, ಹಾಗೂ ದೇವಪುತ್ರನಿಂದ ದೇವಾಲಯ ಕೆಡವಲ್ಪಡುತ್ತದೆ ಎಂಬುದನ್ನು. ಪ್ರಿಯರೇ, ಇದು ಸಂತ ಮತ್ತಾಯಸರಿಗೆ ಪವಿತ್ರಾತ್ಮರ ಅನುಭವಗಳು. ನೋಡಿ, ಕೆಲವು ಸಂದೇಶ ಅವರು ಕಣ್ಣಿನಲ್ಲಿ ತಮ್ಮ ಜೀವಿತದಲ್ಲಿ ಏನನ್ನೆಲ್ಲವನ್ನ ಅವರು ಅನುಭವಿಸಿದರು ಅವೆಲ್ಲವನ್ನ ತನ್ನ ಸಂದೇಶದಲ್ಲಿ ಬರೆಯುತ್ತಾರೆ. ಪ್ರಿಯರೇ, ಪಾಪ ಪ್ರಚೋದಕರಾಗಿರುವವರಿಗಾಗಿ ಶಾಪ ಯಾವ ಥರ ಬರ್ತದೆ, ಕಳೆದು ಹೋದ ಕುರಿ ಯಾರು, ಹೀಗೆ ಸೋದನ ಸುಧಾರಣೆ ಯಾವುದು, ಒಂದು ಕುರಿ ಹೇಗೆ ತನ್ನ ಕುರುಬನನ್ನು ಹುಡುಕಿ ಹೋಗುತ್ತದೆ ಎಂಬುದನ್ನು ತುಂಬ ಶಕ್ತವಾಗಿ ಬರೆಯುತ್ತಾರೆ. ಕ್ಷಮೆಗೆ ಎಲ್ಲೇ ಇಲ್ಲ, ಏಳು ಬಾರಿ ಅಲ್ಲ, 70 ಬಾರಿ ಕ್ಷಮಿಸಬೇಕೆಂಬುದನ್ನು, ವಿವಾಹ ವಿಚ್ಛೇದನವನ್ನು ಕೊಡಲೇಬಾರದು ಎಂಬುದನ್ನು, ಒಂದು ಬ್ರಹ್ಮಚಾರಿಯ ಕರೆಯನ್ನು ಹಾಗೂ ಮಕ್ಕಳನ್ನು ಕುರಿತು ಮಕ್ಕಳು ನನ್ನ ಹತ್ತಿರಕ್ಕೆ ಬರಲಿಬೇಡಿ, ಅವರಿಗೆ ಅಡ್ಡಿ ಮಾಡಬೇಡಿರಿ ಎಂಬುದನ್ನು, ಹಾಗೂ ಆ ಧನಿಕ ಆ ಸಿರಿವಂತನ ಆ ಲಾಜರನ ಕುರಿತಾದಂತಹ ಸಂದೇಶ, ನರಕದ ಹಾಗೂ ಸ್ವರ್ಗದ ಆ ಸಂದೇಶವನ್ನು ತಿಳಿಸ್ತಾರೆ. ಹಾಗೆಯೇ ಪರಿತ್ಯಾಗದ 100 ಮಡಿ ಪ್ರತಿಫಲಗಳು ಏನು ಸಿಗ್ತದೆ, ಉದಾರ ಮನದ ಮಾಲೀಕನು ಯಾರು, ಉದಾರ ಕಾಣಿಕೆಯನ್ನು ಕೊಡುವವನು ಯಾರು, ಅವನ ಕಾಣಿಕೆ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾದದ್ದು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆಳಾಗುವವನು ಅರಸನಾಗಬಲ್ಲ ಎಂಬುದಾಗಿ ಹೇಳುತ್ತಾರೆ. ಹೌದು ಪ್ರಿಯರೇ, ಸಂತ ಮತ್ತಾಯರ ಶುಭ ಸಂದೇಶಗಳು ವಿಭಿನ್ನವಾದದ್ದು. ದೇವರ ಮಂದಿರದ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ. ಯೇಸು ದೇವಾಲಯವಾಗಿ ಜೆರುಸಲೇಮಿಗೆ ಹೋಗುವಾಗ ಜನರು ಒಜ್ಜಾನ ಒಜ್ಜಾನ ಎಂದು ಗರಿಗಳನ್ನು ಕೈಯಲ್ಲಿಡಿದು ಆಡಿದ ದೃಶ್ಯವನ್ನು ನಾವು ನೋಡುತ್ತೇವೆ. ಹಾಗೆಯೇ ಫಲಕೊಡದ ಆ ಅಂಜೂರ ಮರದ ಮರವನ್ನು ಶಪಿಸಿದಂಥ ದೃಶ್ಯವನ್ನು ನಾವು ನೋಡುತ್ತೇವೆ. ಈ ಯೇಸು ಸ್ವಾಮಿ ಈ ಅಧಿಕಾರ ಇದೆಲ್ಲ ಅದ್ಭುತಗಳನ್ನು ಮಾಡುವಾಗ ಇವನಿಗೆ ಅಧಿಕಾರ ಎಲ್ಲಿಂದ ಬಂತು ಎಂಬ ಪ್ರಶ್ನೆಗೆ ಉತ್ತರ ಕೊಡುವ ಸಂದೇಶವನ್ನು ತುಂಬ ಎಳೆಯಾಗಿ ಮತ್ತಾಯಸರು ಬರೆಯುತ್ತಾರೆ. ಪ್ರಿಯರೇ, ಅದರಿಂದ ಹೇಳಿ ಮಾಡುವವನಲ್ಲ ಉತ್ತಮ, ಹೇಳದೆ ಮಾಡುವವನು ಉತ್ತಮ, ಮಾಡಿದ್ದನ್ನು ಹೇಳಿ ತೋರಿಸುವವನಲ್ಲ ಉತ್ತಮ, ಮಾಡಿದ್ದನ್ನು ಮಾಡದೇ ಇದ್ದಂತೆಯೇ ಜೀವಿಸುವವನು ಉತ್ತಮ ಎಂಬುದನ್ನು ಪ್ರಭು ಯೇಸು ಹೇಳುತ್ತಾರೆ. ಪ್ರಿಯರೇ, ಹೌದು, ಕ್ರೂರಿಗಳು ಗೇಣುದಾರನಿಗೆ ನಾವು ನೋಡಬೇಕಾದ್ರೆ ಆ ಪ್ರವಾದಿಗಳನ್ನು ಕಳಿಸಿಕೊಳ್ಳಲ್ಪಟ್ಟಂತಹ ವಿಷಯಗಳನ್ನು, ಸ್ವರ್ಗರಾಜ್ಯದ ಅರಸನ ಕುರಿತಾದಂಥ ವಿಷಯವನ್ನು ಬರೆಯುವಂಥದ್ದನ್ನು ನೋಡ್ತೇವೆ. ಹಾಗೆ ಆಹ್ವಾನಿತರೆಲ್ಲರೂ ಭಾಗ್ಯವಂತರಲ್ಲ, ಅರ್ಹರಲ್ಲ, ಹಾಗೂ ರಾಜ್ಯಭಕ್ತಿ ದೈವಭಕ್ತಿ ವಿರುದ್ಧವಲ್ಲ, ವಿರುದ್ಧದ್ದಲ್ಲ ಎಂಬುದನ್ನು ಬರೆಯುತ್ತಾರೆ. ಮಾತ್ರವಲ್ಲ ಪ್ರಿಯರೇ, ಸತ್ತ ಮೇಲೆ ನಿಜವಾಗಿಯೂ ನಮಗೆ ಸಂಸಾರ ಉಂಟ? ನಾವು ನೋಡ್ತೇವೆ ಎಷ್ಟೋ ಅಲ್ಲಿ ಒಂದು ಆ ನಿದರ್ಶನದಲ್ಲಿ ಒಬ್ಬಳು 7 ಜನರನ್ನು ಮದುವೆ ಆಗಿರ್ತಾಳೆ, 7 ಜನ ಗಂಡಿದ್ರು ಸತ್ತು ಹೋಗ್ತಾಳೆ, ಕೊನೆಗೆ ಅವಳು ಸತ್ತ ಮೇಲೆ ಯಾರಿಗೆ ಹೆಂಡತಿ ಆಗ್ತಾಳೆ ಅಂತ ಹೇಳಬೇಕಾದ್ರೆ ಅಲ್ಲಿ ಯೇಸು ಹೇಳ್ತಾರೆ, ಸ್ವರ್ಗದಲ್ಲಿ ಸತ್ತ ಮೇಲೆ ಯಾರಿಗೆ ಯಾರು ಹೆಂಡತಿನೂ ಇಲ್ಲ, ಗಂಡನೂ ಇಲ್ಲ, ಯಾರೂ ಇಲ್ಲ, ಎಲ್ಲರೂ ದೇವದೂತರಾಗಿರುತ್ತಾರೆ ಎಂಬುದಾಗಿ. ಈಗ ನಿಜವಾದ ಪ್ರಮುಖವಾದ ಕಟ್ಟಳೆ ಯಾವುದು, ಆ ಕಟ್ಟಳೆಯನ್ನು ಕುರಿತು ಬರೆಯುತ್ತಾರೆ. ಯೇಸುಸ್ವಾಮಿ ದಾವಿದ ಕುಲಪುತ್ರರು, ಯೇಸುಸ್ವಾಮಿ ದಾವಿದರ ಕುಲಪುತ್ರರವರು ಎಂಬುದನ್ನು ಯಾವ ವಿಧದಲ್ಲಿ ವಿವರಿಸಲಾಗುತ್ತದೆ ಎಂಬುದನ್ನು ಬರೆಯುತ್ತಾರೆ. ನಿಮ್ಮ ಜೀವಿತದಲ್ಲಿ ಸುಣ್ಣ ಹೊಡೆದ ಗೋರಿಗಳಾಗಿ ಜೀವಿಸಬೇಡಿ, ಜನ ಮೆಚ್ಚುಗೆ ಆಗುವಂತೆ ನೀವು ಜೀವಿಸಬೇಡಿ, ಜನ ನೋಡುವಂತೆ ನೀವೇನನ್ನು ಮಾಡಬೇಡಿ ಎಂಬುದಾಗಿ ಹೇಳುತ್ತಾರೆ. ಕಪಟಿಗಳಾಗಿ ಜೀವಿಸಬೇಡಿ, ಕಪಟಗಳಿಗೆ ಶಾಪ ತಪ್ಪಿದ್ದಲ್ಲ ಎಂಬುದಾಗಿ ಹೇಳುತ್ತಾರೆ. ಹೌದು ಪ್ರಿಯರೇ, ಮತಾಂತರವಾಗಿ ಹಲವಾರು ನಟನೆ ಮಾಡಿ ವಿಧವೆಯರ ಮನೆಯನ್ನು ಕೊಳ್ಳೆ ಹೊಡೆಯುತ್ತಾ ಹಣವನ್ನು ದೋಚುತ್ತಾ ಜೀವಿಸುವವರನ್ನ ಕುರಿತು ಸಂತ ಮತ್ತಾಯರು ಬರೆಯುತ್ತಾರೆ. ಪ್ರಿಯರೇ, ಹಾಗೆ ಯೆರೂಸಲೇಮ್ ಮೇಲೆ ಮರುಕ ತೋರುವಂತಹ ಯೇಸು ಸ್ವಾಮಿ ಕಾಲಾಂತ್ಯದವರೆಗೂ ಮುನ್ನ ಕಾಲಾಂತ್ಯಕ್ಕೆ ಮುನ್ನ ಬರುವಂತಹ ಕಷ್ಟಗಳನ್ನು ಕುರಿತು ಸಂತ ಮತ್ತಾಯಸರು ಬರೆಯುತ್ತಾರೆ. ಪ್ರಿಯರೇ, ಈ ಜಗತ್ತೇ ನಡೆಯುವುದನ್ನು ಕುರಿತು ಬರೆಯುತ್ತಾರೆ. ಬಾಯನಕ ಭವಿಷ್ಯವಾದ ವಿಕಟ ಮೂರ್ತಿ ಆ ಸೈತಾನನ ಕುರಿತು ಬರೆಯುತ್ತಾರೆ. ನರಪುತ್ರನು ಮತ್ತೆ ಆಗಮಿಸುತ್ತಾನೆ ಎಂಬುದನ್ನು ಸಹ ಆ ಅಂಜೂರದ ಒಂದು ಮರದಿಂದ ಮುಂಜಾಗ್ರತೆಯನ್ನು ಸಹ ಮತ್ತಾಯಸರು ತನ್ನ ಸಂದೇಶದಲ್ಲಿ ಬರೆಯುತ್ತಾರೆ. ನಾವು ಸದಾ ಸಿದ್ಧರಾಗಿರಬೇಕು, ಮೆಚ್ಚತಕ್ಕಂತಹ ಮೇಸ್ತ್ರಿಗೆ ನಾವು ಮೆಚ್ಚುಗೆಯುಳ್ಳವರಾಗಬೇಕು ಎಂಬುದನ್ನು ಬರೆಯುತ್ತಾರೆ. ಹಾಗೂ 10 ಜನ ಕನ್ಯೆಯರನ್ನು ಕುರಿತು
ಹತ್ತು ಜನ ಕನ್ಯೆಯರನ್ನು ಕುರಿತು, ಐದು ಜನ ಅವಿವೇಕಿ ಕನ್ಯೆಯರು, ಐದು ಜನ ವಿವೇಕಿ ಕನ್ಯೆಯರನ್ನು ಕುರಿತು ಹೇಳುತ್ತಾರೆ. ಹಾಗೆ ಮಾತ್ರವಲ್ಲ, ದೇವರು ಕೊಡುವುದು ಬಚ್ಚಿಡುವುದಕ್ಕಾಗಿ ಅಲ್ಲ, ಪರರಿಗಾಗಿ, ಪರರ ನೋವಿಗಾಗಿ, ಪರರ ಹಸಿವಿಗಾಗಿ, ಪರರ ಅವಶ್ಯಕತೆಗಾಗಿ ಎಂಬುದನ್ನು ಸ್ಪಷ್ಟವಾಗಿ ಬರೆಯುತ್ತಾರೆ. ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂಬುದಾಗಿ ಹೇಳುತ್ತಾರೆ. ಅದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ನಾನು ಬಳಲಿದ್ದೆ, ನನಗೆ ನನ್ನನ್ನು ಸಂಧಿಸಿದ್ರಿ. ಪ್ರಿಯರಿ, ಇದೆಲ್ಲ ಯೇಸುಗೆ ಹೇಳುತ್ತಾರೆ. ನನಗೆ ಇದು ಮಾಡಿದ್ದು ಎಂಬುದನ್ನು ಯೇಸು ಹೇಳಿದರು ಎಂಬುದನ್ನು ತುಂಬ ಸುಂದರವಾಗಿ ಮತ್ತಾಯನು ತನ್ನ ಶುಭ ಸಂದೇಶದಲ್ಲಿ ಬರೆಯುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿಯ ಕೊಲೆಗೆ ಹೇಗೆ ಸಂಚಾಯಿತು ಎಂಬುದನ್ನು, ಆ ಬೆತಾನಿಯಲ್ಲಿ ಅಭ್ಯಂಜನವನ್ನು ಕುರಿತು, ಆ 12 ಜನ ಶಿಷ್ಯರಲ್ಲಿ ಒಬ್ಬಾತ ಇದ್ದಂತ ಇಸ್ಕರಿತು ಇದೆ ಯೇಸುವನ್ನ ಹಿಡಿದುಕೊಳ್ಳುವುದರ ಬಗ್ಗೆ, ಹಾಗೂ ಆ ಪಾಸ್ಕ ಮಹೋತ್ಸವವನ್ನು ಕುರಿತಾಗಿ, ಯೇಸು ಸ್ವಾಮಿಯ ಆ ಪವಿತ್ರ ಕೊನೆಯ ರಾತ್ರಿ ಭೋಜನವನ್ನು ಕುರಿತಾಗಿ ವಿಶ್ವಾಸದ ದ್ರೋಹದ ಮುನ್ಸೂಚನೆಯನ್ನು ಬರೆಯುತ್ತಾರೆ. ಮಾತ್ರವಲ್ಲ, ಯೇಸು ಸ್ವಾಮಿ ಜೆತ್ಸೆಮನೆಯಲ್ಲಿ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸಿ, ಅಪ್ಪ ಇದನ್ನು ನನಗೆ ಸಹಿಸಲಾಗುತ್ತಾ ಇಲ್ಲ, ಇದನ್ನು ನನಗೆ ಬಿಡುಗಡೆ. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಆ ಕೊನೆಯ ಗಳಿಗೆಯಲ್ಲಿ, ತನ್ನ ಮರಣದ ಕೊನೆಯ ಗಳಿಗೆಯಲ್ಲಿ ತಂದೆ ದೇವರಲ್ಲಿ ಹೇಗೆ ಪ್ರಾರ್ಥಿಸಿದ್ರು ಎಂಬುದನ್ನು ಬರೆಯುತ್ತಾರೆ. ಆ ಗುರುದ್ರೋಹಿಯಾದಂಥ ಇಸ್ಕರಿಯೋತ ಯೂದನು ಮುತ್ತು ಕೊಟ್ಟು ಪ್ರೀತಿಯ ಸಂಕೇತವನ್ನು ತೋರಿಸಿ ಯೇಸುವನ್ನು ವಂಚಿಸಿ ಹಿಡಿದುಕೊಡುವುದನ್ನು ಬರೆಯುತ್ತಾರೆ. ನ್ಯಾಯಾಧಿಪತಿಯ ಮುಂದೆ ಯೇಸುವನ್ನು ಹಿಡಿದು ನಿಲ್ಲಿಸುತ್ತಾ ಯೇಸು ಸ್ವಾಮಿಯನ್ನ ನೀಚವಾದಂತಹ ಆ ಒಂದು ಮರಣ ದಂಡನೆಗೆ ಗುರಿಪಡಿಸುವುದನ್ನು ನಾವು ನೋಡುತ್ತೇವೆ. ರಾಜ್ಯಪಾಲನ ಮುಂದೆ ಯೇಸುವನ್ನು ನಿಲ್ಲಿಸಿ ಆ ಯೇಸುವನ್ನ ಬರಬಾಸನಿಗೆ ಬದಲಾಗಿ ಬಿಟ್ಟುಕೊಡುವುದಾಗಿ, ಯೇಸು ಬರಬಾಸನಿಗೆ ಯೇಸುವನ್ನು ಯೇಸುಗೆ ಬದಲಾಗಿ ಬರಬಾಸನ ಬಿಟ್ಟುಕೊಡುವುದನ್ನು ನೋಡುತ್ತೇವೆ. ಅದು ಮಾತ್ರವಲ್ಲ, ಆ ಯೂದನ ದುರ್ಮರಣವನ್ನು ಸಹ, ಪಿಲಾತೋಸ್ನ ವಿಚಾರಣೆಯನ್ನ, ಹಾಗೂ ಕ್ರಿಸ್ತನ ಯೇಸು ಕ್ರಿಸ್ತನೋ ಅಥವಾ ಯೇಸು ಬರಬ್ಬನೋ ಎಂಬುದಾಗಿ ಆ ಯೇಸುವನ್ನು ಕುರಿತಾದಂತಹ ಕೊನೆಯೊಂದು ಕಳ್ಳನಿಗೆ ಬಿಡುಗಡೆ, ಆದ ನೀತಿವಂತನಾದ ದೇವರಾದ ಯೇಸುವಿಗೆ ಬಿಡುಗಡೆಯಲ್ಲ ಎಂಬುದನ್ನು ಕುರಿತು ಹೇಳುತ್ತಾರೆ. ತನ್ನ ಕೈಗಳನ್ನು ತೊಳೆದುಕೊಳ್ಳುವಂತಹ ಪಿಲಾತಸ್ನನ್ನು ಕುರಿತು ಬರೆಯುತ್ತಾರೆ. ಹೌದು ಹೌದು ಪ್ರಿಯರೇ, ಗೋಲ್ಗತ್ತಾ ಯಾತ್ರೆ, ಹೌದು, ಯೇಸು ಸ್ವಾಮಿಯನ್ನ ಶಿಲುಬೆಯಲ್ಲಿ ಜಡೆದದನ್ನ, ಹಾಗೂ ಯೇಸು ಸ್ವಾಮಿಯನ್ನ ಸಮಾಧಿ ಮಾಡಿದ್ದನ್ನ, ಯೇಸು ಸ್ವಾಮಿಯ ಸಮಾಧಿಗೆ ಸಾಕ್ಷಿಯಾದವರನ್ನ, ಯೇಸು ಸ್ವಾಮಿ ಪ್ರಥಮ ಪುನರುತ್ಥಾನವಾದದನ್ನ, ಯೇಸು ಸ್ವಾಮಿ ಮಹಿಳೆಯರಿಗೆ ದರ್ಶನವನ್ನು ಕೊಟ್ಟದ್ದನ್ನ, ಹಾಗೂ ಯಹೂದ್ಯರು ಮಾಡಿದ ಅಪಪ್ರಚಾರವನ್ನು ಸಹ ಕುರಿತು, ಅಂತಿಮ ದರ್ಶನವನ್ನು ಕುರಿತು ಸಂತ ಮತ್ತಾಯರು ತಮ್ಮ ಸಂದೇಶದಲ್ಲಿ 28 ಅಧ್ಯಾಯಗಳಲ್ಲಿ ವಿವರಿಸುತ್ತಾರೆ. ಪ್ರಿಯರೇ ಪ್ರಿಯರೇ, ಅನುಭವ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ ಒಂದೇ ಒಂದು ಶಬ್ದ, ಬಾ ನನ್ನನ್ನು ಹಿಂಬಾಲಿಸು ಎಂದು ಮತ್ತಾಯನಿಗೆ ಯೇಸು ಹೇಳಿದಂತ ಒಂದೇ ಒಂದು ಶಬ್ದ, 28 ಅಧ್ಯಾಯಗಳಲ್ಲಿ ಪ್ರಭು ಯೇಸುವಿನ ಜನನ ಜೀವನವನ್ನ, ಬಹಿರಂಗ ಜೀವನವನ್ನ, ಪರಿಶುದ್ಧತೆಯ ಜೀವನವನ್ನ, ರಕ್ಷಣೆಯ ಜೀವನವನ್ನ, ಪ್ರಾಣತ್ಯಾಗದ ಜೀವನವನ್ನ, ಪುನರುತ್ಥಾನದ ಜೀವನವನ್ನ ಸಂತ ಮತ್ತಾಯರು ಸುಂದರವಾಗಿ ಬರೆದಿರುವುದನ್ನು ನಾನು ನೋಡುತ್ತೇವೆ. ಪ್ರಿಯರೇ, ಅಂದು ಮತ್ತಾಯನನ್ನ ಯೇಸು ಕರೆದರು, ಇವತ್ತು ನಿನ್ನನ್ನು ಕರೆಯುತ್ತಾ ಇದ್ದಾರೆ, ನನ್ನನ್ನು ಕರೆಯುತ್ತಾ ಇದ್ದಾರೆ. ಹೌದು ಪ್ರಿಯರೇ, ನಾವು ಯಾರು ಈ ಸಂದೇಶಗಳನ್ನು ನಾವು ಕುರಿತು ಆಲೋಚಿಸುವುದಿಲ್ಲ. ನಾನು ಸಂಪೂರ್ಣವಾಗಿ 28 ಅಧ್ಯಾಯದ ನಿದರ್ಶನಗಳನ್ನು ನಿಮ್ಮ ಮುಂದೆ ಇಟ್ಟು, ಅಂದರೆ ಇಷ್ಟೂ ಅನುಭವಗಳನ್ನು ಮತ್ತಾಯಸರು ಬರೆಯಬೇಕಾದರೆ ಯೇಸುವಿನೊಂದಿಗೆ ಅವರು ಯೇಸುವನ್ನು ಬಿಟ್ಟು ಹೋಗಲೇ ಇಲ್ಲ ಎಂಬಂತಹ ವಿಷಯವನ್ನು ಇಲ್ಲಿ ನಾವು ಮನೆ ಗಣನೆ ಮಾಡಿಕೊಳ್ಬೇಕು. ಅವರು ಯೇಸುವಿನೊಂದಿಗೆ ಇದ್ದರು, ಯೇಸುವಿನೊಂದಿಗೆ ಇದ್ದು ಇದೆಲ್ಲವನ್ನ ಹೃದಯದಲ್ಲಿ ಇಟ್ಟುಕೊಂಡು ಯೇಸು ಸತ್ತ ಬಳಿಕ ಶುಭ ಸಂದೇಶವನ್ನು ಬರೆಯುತ್ತಾರೆ. ಹೀಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಕ್ರಿಸ್ತನಂತೆ ಬಾಳುವುದಾದರೆ ನನ್ನನ್ನು ನಿಮ್ಮನ್ನು ಕುರಿತು ಸಹ ಈ ಲೋಕದಲ್ಲಿ ಒಂದು ಪುಸ್ತಕವಿರುತ್ತದೆ ಪ್ರಿಯರೇ, ನನ್ನನ್ನು ನಿಮ್ಮನ್ನು ಕುರಿತು ಒಂದು ಬರವಣಿಗೆ ಇರುತ್ತದೆ ಪ್ರಿಯರೇ, ಸ್ವರ್ಗರಾಜ್ಯದಲ್ಲಿಯೂ ಬರವಣಿಗೆ ಇರುತ್ತದೆ ಪ್ರಿಯರೇ. ಅದರಿಂದ ನಮ್ಮ ಜೀವಿತವನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ನಾನು ಪಾಪಿ ಹೌದು, ಆದರೆ ನನಗಾಗಿಯೇ ಪ್ರಭು ಯೇಸು ಬಂದರು. ನಾನು ಪಾಪಿ ಹೌದು, ನನಗಾಗಿಯೇ ಯೇಸು ಸತ್ತರು, ನನಗಾಗಿಯೇ ಸ್ವರ್ಗದ್ವಾರವನ್ನು ತೆರೆಯುವುದಕ್ಕಾಗಿ, ಪಾಪಿಯಾದ ನನಗಾಗಿ ಸ್ವರ್ಗರಾಜ್ಯವನ್ನು ತೆರೆಯುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದರು. ಈ ಸತ್ಯವನ್ನು ನಾವು ಅರಿತುಕೊಳ್ಳುವ, ಸಂತ ಮತ್ತಾಯರಂತೆ ನಾವು ಜೀವಿಸುವ, ಯೇಸು ಪಾಪಿಗಳನ್ನು ಹುಡುಕಿ ಬಂದವರು, ಕಾರಣ ಯೇಸು ಪಾಪಿಗಳನ್ನು ಪ್ರೀತಿಸಿದರು, ಹಾಗೆ ನಾನು ಸಹ ಪಾಪಿಯಾಗಿದ್ದೇನೆ, ನನ್ನ ಮುಂದೆ ಇರುವಂತಹ ಪಾಪಿ ಎಂದು ಹೇಳುವವರನ್ನು ಸಹ
ನಾನು ಪ್ರೀತಿಸಬೇಕು, ಮತ್ತಾಯಸರಂತೆ ನಾನು ನನ್ನ ಜೀವಿತವನ್ನು ಕ್ರೈಸ್ತರಿಗೆ ಸಮರ್ಪಿಸಿಕೊಳ್ಳಬೇಕೆಂಬುದನ್ನು ನಾವು ಅರಿತುಕೊಳ್ಳೋಣ, ಕಲಿತುಕೊಳ್ಳೋಣ. ದೇವರು ನಿಮ್ಮನ್ನು ಆಶ್ರವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀತಿಸಲು